ಎಲ್ಲರಿಗೂ ನಮಸ್ಕಾರ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಕರ್ನಾಟಕ ಜಿಯೋಗ್ರಫಿ ಕಂಪ್ಲೀಟ್ ಮ್ಯಾರಥಾನ್ ಕ್ಲಾಸಸ್ ಆಗಿರುತ್ತೆ ಇದು ಎ ಟು ಝೆಡ್ ಕರ್ನಾಟಕ ಜಿಯೋಗ್ರಫಿ ಕಂಪ್ಲೀಟಾಗಿ ಮಾಡಿಕೊಡಲಾಗುತ್ತಿದೆ ಎಲ್ಲ ಎಕ್ಸಾಮ್ಸ್ಗೂ ಇದು ಯೂಸ್ಫುಲ್ ಆಗುತ್ತೆ ಓಕೆ ಈ ಒಂದು ಮ್ಯಾರಥಾನ್ ಸೀರೀಸ್ನಲ್ಲಿ ಪ್ರತಿಯೊಂದು ಕರ್ನಾಟಕ ಜಿಯೋಗ್ರಫಿಲಿ ಎಲ್ಲ ಎಲಿಮೆಂಟ್ಸ್ ಕೂಡ ಕವರ್ ಮಾಡಿದ್ದೀವಿ ಓಕೆ ಸೊ ಸ್ವಲ್ಪ ಹಿಸ್ಟ್ರಿ ನೋಡ್ಕೊಳ್ಳೋಣ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಓಕೆ ನವಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಕರ್ನಾಟಕ ರಾಜ್ಯ ಆಗುತ್ತೆ ಓಕೆ ಅಂದರೆ ಫಜಲಲ್ಲಿ ಕಮಿಷನ್ ಬರುತ್ತೆ ಫಜಲಲ್ಲಿ ಕಮಿಷನ್ ಮೇಲೆ ಮೈಸೂರು ರಾಜ್ಯ ಅಂತ ಆಗೋದು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಇದಾದ ನಂತರ ಮರುನಾಮಕರಣ ಆಗುತ್ತೆ ಮೈಸೂರು ರಾಜ್ಯನ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ನಾಮಕರಣ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ ನವಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಓಕೆ ದೇವರಾಜ ದೇವರಾಜೋತ್ಸವ ಕಾಲದಲ್ಲಿ ನೆಕ್ಸ್ಟ್ ಬಂದು ಸ್ವಲ್ಪ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಹಿಸ್ಟೋರಿಕ್ ಇವೆಂಟ್ಸ್ ಇವೆಲ್ಲ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ವಿದ್ಯಾವರ್ಧಕ ಸಂಘ ಸೊ ಇವೆಲ್ಲ ಕರ್ನಾಟಕ ಏಕೀಕರಣಗೋಸ್ಕರ ಓಡಾಡಿರುವಂಥದ್ದು ನೆಕ್ಸ್ಟ್ ಬಂದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇಂಪಾರ್ಟೆಂಟ್ ಮೈಸೂರು ಸಂಸ್ಥಾನ ಸ್ಥಾಪನೆ ಮಾಡಿರುವಂಥ ಒಂದು ಸಾಹಿತ್ಯ ಪರಿಷತ್ ಆಗಿರುತ್ತೆ ಇದು ಓಕೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕರ್ನಾಟಕ ಸಭಾ ಎಲ್ಲಿ ಅಂದರೆ ಧಾರವಾಡದಲ್ಲಿ ನೆಕ್ಸ್ಟ್ ಬಂದು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಕರ್ನಾಟಕ ಏಕೀಕರಣ ಸಭೆ ಸೊ ಇದು ಬಂದು ಹಿಸ್ಟೋರಿಕ್ ಹಿಸ್ಟರಿನಲ್ಲಿ ಯಾವ ಥರ ಒಂದು ಕರ್ನಾಟಕ ಆಗಬೇಕಾಯಿತು ಒಂದು ರಾಜ್ಯ ಯಾವ ಥರ ಫಾರ್ಮ್ ಆಗೋದಕ್ಕೆ ಯಾರೆಲ್ಲ ಶ್ರಮೆ ಇದೆ ಅನ್ನೋದ್ರ ಬಗ್ಗೆ ಇದೊಂದು ಹಿಸ್ಟ್ರಿಕಲ್ ಎವಿಡೆನ್ಸಸ್ ಆಗಿರುತ್ತೆ ಸೊ ಇಲ್ಲಿಂದ ಜಿಯೋಗ್ರಫಿ ವೈಸ್ ನೋಡ್ಕೊಂಡು ಹೋಗೋಣ ಸೊ ಕರ್ನಾಟಕ ರಾಜ್ಯ ಇದು ಬಂದು ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಇಂಪಾರ್ಟೆಂಟ್ ಆಗಿರುತ್ತೆ ಕೆ ಎ ಎಸ್ ಫಿಲಿಮ್ಸ್ನಲ್ಲಿ ಈ ಕ್ವಶನ್ ಕೇಳಿದ್ದಾರೆ ಓಕೆ ಸೊ ಕರ್ನಾಟಕ ರಾಜ್ಯ ಹನ್ನೊಂದು ಪಾಯಿಂಟ್ ಮೂವತ್ತೊಂದು ಉತ್ತರ ಅಕ್ಕಾಂಶ ಅಕ್ ಇದು ಅಕ್ಷಾಂಶ ಮತ್ತು ಹದಿನೆಂಟು ಡಿಗ್ರಿ ಪಾಯಿಂಟ್ ನಲವತ್ತೈದು ಉತ್ತರ ಅಕ್ಷಾಂಶ ನೆಕ್ಸ್ಟ್ ಬಂದು ಒಟ್ಟು ಬಂದು ಏಳು ಡಿಗ್ರಿ ಹದಿನಾಲ್ಕು ಉತ್ತರ ಅಕ್ಷಾಂಶ ಆಗಿರುತ್ತೆ ನೆಕ್ಸ್ಟ್ ಬಂದು ಎಪ್ಪತ್ನಾಲ್ಕು ಹನ್ನೆರಡು ಪೂರ್ವ ರೇಖಾಂಶ ಎಪ್ಪತ್ತೆಂಟು ನಲವತ್ತು ಪೂರ್ವ ರೇಖಾಂಶ ಒಟ್ಟು ಬಂದು ನಾಲ್ಕು ಇಪ್ಪತ್ತೆಂಟು ರೇಖಾಂಶ ಆಗಿರುತ್ತೆ ಓಕೆ ಸೊ ಉತ್ತರದಿಂದ ದಕ್ಷಿಣಕ್ಕೆ ಏಳುನೂರ ಐವತ್ತು ಕಿಲೋಮೀಟರ್ ಇದೆ ಕರ್ನಾಟಕ ಇದಾದ ನಂತರ ಪಶ್ಚಿಮದಿಂದ ಪೂರ್ವಕ್ಕೆ ನಾನ್ನೂರು ಕಿಲೋಮೀಟರ್ ಇದೆ ಓಕೆ ಸೊ ಎಕ್ಸ್ಕ್ಲೇವ್ ಆಫ್ ಕರ್ನಾಟಕ ಎಕ್ಸ್ಕ್ಲೇವ್ ಅಂದರೆ ಏನು ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಗಡಿಯಿಂದ ಹೊರಗಡೆ ಇರುತ್ತೆ ಆದರೆ ಅದರ ಕಂಟ್ರೋಲ್ ಬಂದು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಬಂದು ನಮ್ಮ ರಾಜ್ಯದಲ್ಲಿ ಇರುತ್ತೆ ಎಕ್ಸ್ಕ್ಲೇವ್ ಅಂತ ಎಲ್ಲಿದೆ ಕರ್ನಾಟಕದ ಎಕ್ಸ್ಕ್ಲೇಸ್ ಅಂತ ಹೇಳಿದ್ರೆ ಬೆಳಗಾವಿ ಜಿಲ್ಲೆಯ ದಾಮ್ನೆ ಇದು ನೋಡಿ ಇದು ಬಂದು ದಾಮ್ನೆ ಅನ್ನೋದು ಬಂದು ಮಹಾರಾಷ್ಟ್ರನಲ್ಲಿದೆ ಆದರೆ ಅಲ್ಲಿ ಕಂಟ್ರೋಲ್ ಬಂದು ಕರ್ನಾಟಕ ರಾಜ್ಯಕ್ಕೆ ಸೇರಿಕೊಳ್ಳುವಂಥದ್ದು ದಾಮ್ನೆ ನೆಕ್ಸ್ಟ್ ಬಂದು ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಮುಖೇಡ ಇದು ಕೂಡ ಅಷ್ಟೇ ಮಹಾರಾಷ್ಟ್ರದಲ್ಲಿ ಆಗಿದೆ ಆದರೆ ಇದರ ಒಂದು ಕಂಟ್ರೋಲ್ ಅಡ್ಮಿನಿಸ್ಟ್ರೇಷನ್ ಬಂದು ಬೀದರ್ಗೆ ಸಂಬಂಧಪಟ್ಟಿದೆ ಓಕೆ ಸೊ ಕರ್ನಾಟಕ ರಾಜ್ಯದ ಒಟ್ಟು ಭೌಗೋಳಿಕ ಕ್ಷೇತ್ರ ಬಂದು ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತ ಒಂದು ಚತರ ಕಿಲೋಮೀಟರ್ ಐದು ಪಾಯಿಂಟ್ ಎಂಬತ್ನಾಲ್ಕು ಪರ್ಸೆಂಟರಷ್ಟು ಒಟ್ಟು ಕ್ಷೇತ್ರ ಸೊ ಭಾರತದಲ್ಲಿ ಐದು ಪಾಯಿಂಟ್ ಎಂಬತ್ತ್ ನಾಲ್ಕು ಪರ್ಸೆಂಟರಷ್ಟು ಕರ್ನಾಟಕ ಭೂ ವಿಸ್ತರಣೆ ಆಗಿರುವಂಥದ್ದು ಓಕೆ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಪಾಪ್ಯುಲೇಷನ್ ಇನ್ ಕರ್ನಾಟಕ ಎಷ್ಟು ಅಂತ ಹೇಳಿದ್ರೆ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಇನ್ನೂ ಸೆನ್ಸಸ್ ಆಗಿಲ್ಲ ಸೊ ಟೂ ಥೌಸಂಡ್ ಲೆವೆನ್ ಸೆನ್ಸಸ್ಸೇ ಅಥೆಂಟಿಕ್ ಆಗಿರುತ್ತೆ ಓಕೆ ರೀಸೆಂಟ್ ಸೆನ್ಸಸ್ ಯಾವುದೂ ಆಗಿಲ್ಲ ನೀವು ಓದ್ಕೊಬೇಕಾಗಿರೋದು ಬಂದು ಟೂ ಥೌಸಂಡ್ ಲೆವೆನ್ ಸೆನ್ಸಸ್ಸೇ ಓದ್ಕೊಬೇಕಾಗಿರುತ್ತೆ ಓಕೆ ಜನಸಂಖ್ಯೆಯಲ್ಲಿ ಎಂಟನೇ ಸ್ಥಾನ ಇದ್ದೀವಿ ಕರ್ನಾಟಕ ಓಕೆ ಕರ್ನಾಟಕದ ತಲಾವಾರು ಆದಾಯ ಎರಡು ಲಕ್ಷ ಐವತ್ತೊಂಬತ್ತು ಸಾವಿರದ ಎಂಟು ನೂರ ಮೂರು ರೂಪಾಯಿ ಇಂಡಿಯಾ ಪರ್ ಕ್ಯಾಪಿಟಲ್ ಬಂದು ಒಂದು ಲಕ್ಷ ನಲವತ್ತೈದು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಜನಸಾಂದ್ರತೆ ಬಂದು ಮುನ್ನೂರ ಹತ್ತೊಂಬತ್ತು ಓಕೆ ಮುನ್ನೂರ ಹತ್ತೊಂಬತ್ತು ಒಟ್ಟು ಬಂದು ಕರ್ನಾಟಕ ಇದು ಟೋಟಲ್ ಮೂವತ್ತೊಂದು ಜಿಲ್ಲೆಗಳು ಇನ್ನೂರ ಮೂವತ್ತೆಂಟು ತಾಲೂಕುಗಳು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತು ಗ್ರಾಮಗಳು ನೋಡೋನ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಇದು ಇದರ ಜೊತೆಗೆ ಈ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತು ಗ್ರಾಮಗಳ ಪೈಕಿ ಕಂದಾಯ ವಸೂಲಿ ಮಾಡುವಂತಹ ಗ್ರಾಮಗಳು ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ತೇಳು ಸಾವಿರದ ಮುನ್ನೂರ ತೊಂಬತ್ತೇಳು ಓಕೆ ಕಂದಾಯ ವಸೂಲಿ ಗ್ರಾಮಗಳು ಎಷ್ಟು ಅಂತ ಹೇಳಿದರೆ ಸಾವಿರದ ಒಂಬೈನೂರ ನಲವತ್ತ ಮೂರು ವಿಲೇಜ್ ಅಕೌಂಟೆಂಟ್ಗೆ ಮತ್ತು ಪಿ ಡಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಒಂದು ಸ್ಟ್ಯಾಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ನೋಟ್ ಡೌನ್ ಮಾಡಿಕೊಳ್ಳಿ ಓಕೆ ಟೋಟಲ್ ಗ್ರಾಮ ಎಷ್ಟಿದೆ ಕರ್ನಾಟಕದಲ್ಲಿ ಆರು ಸಾವಿರದ ಹದಿನಾರು ಓಕೆ ಸೊ ಒಂದು ಗ್ರಾಮ ಪಂಚಾಯಿತಿ ಆಗಬೇಕಿದ್ದಲ್ಲಿ ಎಷ್ಟು ಜನ ಪಾಪ್ಯುಲೇಷನ್ ಇರಬೇಕು ಅಂತ ಕೆಳಗಡೆ ಕೊಟ್ಟಿರುವಂಥದ್ದು ಮಲೆನಾಡು ಪ್ರದೇಶ ಆಗಿದ್ದರೆ ಎರಡು ಸಾವಿರದ ಐನೂರರಿಂದ ಐದು ಸಾವಿರ ಜನಸಂಖ್ಯೆ ಇದ್ರೆ ಅಲ್ಲಿ ಒಂದು ಗ್ರಾಮ ಪಂಚಾಯಿತಿ ಮಾಡಬಹುದು ಅದೇ ಮೈದಾನದಲ್ಲಿ ಐದು ಸಾವಿರ ಐದು ಸಾವಿರದಿಂದ ಏಳು ಸಾವಿರ ಇರಬೇಕಾಗಿರುತ್ತೆ ಓಕೆ ಒಂದು ಗ್ರಾಮ ಪಂಚಾಯಿತಿ ಮಾಡಬೇಕಿದ್ದಲ್ಲಿ ಅದೇ ಹದಿನೈದು ಸಾವಿರಕ್ಕಿಂತ ಹೆಚ್ಚಿದ್ರೆ ಅದನ್ನು ಪಟ್ಟಣ ಪಂಚಾಯಿತಿ ಎಂದು ಕನ್ಸಿಡರ್ ಮಾಡ್ತಾರೆ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಸೊ ಕರ್ನಾಟಕದಲ್ಲಿರುವಂತಹ ಹನ್ನೊಂದು ನಗರ ಪಾಲಿಕೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಹನ್ನೊಂದು ನಗರ ಪಾಲಿಕೆಗಳು ಓಕೆ ಯಾವುದು ಅಂತ ಹೇಳಿದ್ರೆ ಬೆಂಗಳೂರು ಮಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಬಳ್ಳಾರಿ ಕಲಬುರಗಿ ಬೆಳಗಾವಿ ತುಮಕೂರು ಶಿವಮೊಗ್ಗ ವಿಜಯಪುರ ಇದು ಆಲ್ರೆಡಿ ಕ್ವೆಶನ್ ಆಗಿದೆ ಇದು ಇನ್ನೊಂದ್ಸರಿ ನೋಡ್ಕೊಳ್ಳಿ ಕರ್ನಾಟಕದ ಅತಿ ಎತ್ತರವಾದ ಭೂಪ್ರದೇಶ ಯಾವುದು ಆಬ್ವಿಯಸ್ಲಿ ಮುಳ್ಳಯ್ಯನಗಿರಿ ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಅತಿ ತಗ್ಗಾದ ಭಾಗ ಯಾವುದು ಭೀಮೇಶ್ವರ ಕಣಿವೆ ಎಲ್ಲಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಗೋವಂಥದ್ದು ಓಕೆ ಕರ್ನಾಟಕ ಭೂಪ್ರದೇಶ ಎರಡು ಯುಗಗಳಿಗೆ ಸೇರಿಕೋವಂಥದ್ದು ಯಾವುದು ಆ ಎರಡು ಯುಗಗಳು ಒಂದು ಬಂದು ಆರ್ಚಿಯನ್ ಇನ್ನೊಂದು ಬಂದು ಫೋಟೋಝೊಯಿಕ್ ನೋಡಿ ಫ್ರೆಂಡ್ಸ್ ಇದು ಬಂದು ಹ್ಯಾಂಡ್ ರಿಟನ್ ನೋಟ್ಸ್ ಆಗಿರುತ್ತೆ ಐ ಡೋಂಟ್ ಹ್ಯಾವ್ ಟೈಮ್ ಟು ಮೇಕ್ ಪಿ ಪಿ ಟಿ ಪಿ ಪಿ ಟಿ ಮಾಡೋಷ್ಟು ಟೈಮ್ ಇರಲಿಲ್ಲ ಸೊ ಅದಕ್ಕೆ ಹ್ಯಾಂಡ್ ರಿಟರ್ನ್ ನೋಟ್ಸ್ನೇ ಕೂಡ ಮಾಡಿರುವಂಥದ್ದು ಸೊ ಕೆಲವೊಂದು ಕಡೆ ಏನಾದರೂ ಸ್ಪೆಲ್ಲಿಂಗ್ಸ್ ಏನಾದರೂ ಅರ್ಥ ಆಗಿದೆ ಓದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ ಓಕೆ ಇದು ಬಂದು ಹ್ಯಾಂಡ್ ರಿಟರ್ನ್ ಆಗಿರುತ್ತೆ ಎಲ್ಲಾದರೂ ನಿಮಗೆ ಅಕ್ಷರಗಳು ಏನಾದ್ರು ಅರ್ಥ ಆಗಿದೆ ಅಂದರೆ ದಯವಿಟ್ಟು ಆ ಒಂದು ನಿಮಿಷ ಇಲ್ಲಾಂದ್ರೆ ಆ ಒಂದು ಸೆಕೆಂಡ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ ಸೊ ಘಾಟ್ಸ್ ಇನ್ ಕರ್ನಾಟಕ ಘಾಟಿ ಘಾಟ್ ರೀಜನ್ ಎಲ್ಲಿ ಬರುತ್ತೆ ವೆಸ್ಟರ್ನ್ ಘಾಟ್ಸಲ್ಲಿ ಬರುವಂಥದ್ದು ಸೊ ಘಾಟ್ ರೀಜನ್ ಎಲ್ಲೆಲ್ಲಿ ಬರುತ್ತೆ ಯಾವುದು ಇಂಪಾರ್ಟೆಂಟ್ ಘಾಟ್ಸ್ ಯಾವುದು ಕರ್ನಾಟಕದಲ್ಲಿ ಅಂದರೆ ಒಂದು ಬಂದು ಫಸ್ಟ್ ಒನ್ ಚಾಗಮುಣಿ ಘಾಟ್ ಚಾಗಮಣಿ ಘಾಟ್ ಯಾವ್ದರಿಂದ ಯಾವ್ದಿಗೆ ಕನೆಕ್ಷನ್ ಮಾಡುತ್ತೆ ಚಿಕ್ಕಮಗಳೂರು ಮತ್ತು ಮಂಗಳೂರು ಇದು ಬಂದು ಸ್ಟಾರ್ಟಿಂಗ್ ನಾನು ಏನು ಹೇಳ್ತಾ ಇದ್ದೀನಿ ಜಿಯೋಗ್ರಫಿ ಬಂದು ಇದು ಬೇಸಿಕ್ಸ್ ಹೋಗ್ತಾ ಹೋಗ್ತಾ ಫುಲ್ ಚಾಪ್ಟರ್ಸ್ ಎಲ್ಲ ಬರುತ್ತೆ ನಿಮಗೆ ಇದೇ ಮ್ಯಾರಥಾನ್ ಕ್ಲಾಸಸ್ ಅಲ್ಲೇ ಬರುತ್ತೆ ಓಕೆ ಇದು ಬೇಸಿಕ್ಸ್ ಹೇಳ್ಕೊಡ್ತಕ್ಕಂಥದ್ದು ನೆಕ್ಸ್ಟ್ ಬಂದು ಆಗುಂಬೆ ಘಾಟ್ ಆಗುಂಬೆ ಘಾಟ್ ಯಾವುದನ್ನ ಕನೆಕ್ಟ್ ಮಾಡುತ್ತೆ ಶಿವಮೊಗ್ಗ ಮತ್ತು ಉಡುಪಿ ಕೊಲ್ಲೂರು ಘಾಟ್ ಶಿರೂರು ಮತ್ತು ಬೈಂದೂರು ತುಂಬ ಸರಿ ರಿಪೀಟೆಡ್ ಕ್ವಶನ್ಸ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಘಾಟ್ಸ್ ಓಕೆ ಡೋಲ್ಡ್ರಮ್ಸ್ ಡ್ರಮ್ಸ್ ಅಂದರೆ ಏನು ಓಕೆ ಸೊ ಇದು ಬಂದು ಡ್ರಮ್ಸ್ ಅನ್ನೋದು ಈಕ್ವೇಟ್ ಆಗುತ್ತಾ ಸಿಗುತ್ತೆ ಏನಂತ ಹೇಳಿದ್ರೆ ಅತಿ ಕಡಿಮೆ ಒತ್ತಡದ ಶಾಂತ ಕಟಿಬಂಧವು ಸೂರ್ಯನ ಲಂಬ ಕಿರಣಗಳು ಉತ್ತರದ ಕಡೆಗೆ ಚಲಿಸೋದ್ರಿಂದ ನಿಧಾನವಾಗಿ ಉತ್ತರದ ಕಡೆಗೆ ಸ್ಥಳಾಂತಕವಾಗ್ಬೋದು ಸೊ ಡೋಲ್ ಡ್ರಮ್ ಎಲ್ಲಿರುತ್ತೋ ಅಲ್ಲಿ ಮಳೆ ಆಗುತ್ತೆ ಸಿಂಪಲ್ ಲಾಜಿಕ್ ಓಕೆ ಹೇಳಿ ನೆಕ್ಸ್ಟ್ ನೋಡ್ಕೊಳ್ಳೋಣ ಯಾವ ಥರ ಡ್ರಮ್ಸ್ ಎಲ್ಲ ಫಾರ್ಮೇಷನ್ ಆಗುತ್ತೆ ಡೋಲ್ಡ್ರಮ್ಸಿಂದ ನಮಗೆ ಯಾವ ಥರ ಉಪಯೋಗ ಆಗುತ್ತೆ ಡೋಲ್ ಡ್ರಮ್ಸಿಂದ ನೆಕ್ಸ್ಟ್ ಡೋಲ್ ಡ್ರಮ್ಸ್ ವಾಪಸ್ ಬರಬೇಕಿದ್ದಲ್ಲಿ ನಮಗೆ ಯಾವ ಥರ ಎಲ್ಲ ಉಪಯೋಗ ಆಗುತ್ತೆ ಅವನ್ನೆಲ್ಲ ಹೇಳೋಣ ಓಕೆ ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಕೇಂದ್ರ ಹವಾಮಾನ ಕಚೇರಿ ಇಲ್ಲಿ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದೆ ಅತಿ ಹೆಚ್ಚು ಮಳೆ ಬೀಳುವಂಥ ಜಾಗ ಬಂದು ಕರ್ನಾಟಕದಲ್ಲಿ ಆಗುಂಬೆ ಎಷ್ಟು ಸೆಂಟಿಮೀಟರ್ ಬೀಳುತ್ತೆ ಅಂತ ಹೇಳಿದ್ರೆ ಎಂಟುನೂರ ಇಪ್ಪತ್ತೇಳು ಪಾಯಿಂಟ್ ಆರು ಸೆಂಟಿಮೀಟರ್ ಅಷ್ಟು ಮಳೆ ಬರುತ್ತೆ ಆಗುಂಬೆಯಲ್ಲಿ ಇದು ಬಂದು ಔಟ್ಲುಕ್ ಕೊಡ್ತಿರೋವಂಥದ್ದು ಸ್ಟಾರ್ಟಿಂಗಲ್ಲಿ ನಿಮಗೆ ಔಟ್ಲುಕ್ ಕೊಡ್ತಿರೋ ಕರ್ನಾಟಕ ಜಿಯೋಗ್ರಫಿ ಔಟ್ಲುಕ್ ಕೊಡ್ತಿರೋವಂಥದ್ದು ಓಕೆ ಕರ್ನಾಟಕದಲ್ಲಿ ಕಂಡು ಬರುವ ಹವಾಮಾನ ಯಾವುದು ಹವಾಮಾನ ಕಂಡು ಬರುತ್ತೆ ಕರ್ನಾಟಕದಲ್ಲಿ ಆದ್ರ ಮಾನ್ಸೂನ್ ಬರುತ್ತೆ ಕಂಡು ಬರುತ್ತೆ ನಂತರ ಅರೆ ಶುಷ್ಕ ಅಂದರೆ ಸೆಮಿ ಅರೈಡ್ ನಂತರ ಶುಷ್ಕ ಸ್ಟಪಿ ಅಂದರೆ ಡ್ರೈ ಸ್ಟಪೀಸ್ ಈ ಮೂರು ಕ್ಲೈಮೇಟ್ ಕೂಡ ಕರ್ನಾಟಕ ಹೊಂದಿರುವಂಥದ್ದು ಓಕೆ ನೆಕ್ಸ್ಟ್ ಬಂದು ಕರ್ನಾಟಕದ ಯಾವ ಭಾಗದಲ್ಲಿ ಅತಿ ಕಡಿಮೆ ಮಳೆ ಬೀಳುತ್ತೆ ಅಂತ ಹೇಳಿದ್ರೆ ಚಳ್ಳಕೆರೆ ಚಿತ್ರದುರ್ಗದಲ್ಲಿರುವಂತೆ ಚಳ್ಳಕೆರೆ ಸೋ ಸೀಸನ್ಸ್ ಬೇಸಿಗೆ ಕರ್ನಾಟಕದಲ್ಲಿ ಕಾಲ ಮಾರ್ಚ್ ಮೇ ನೈಋತ್ಯ ಮಾನ್ಸೂನ್ ಕಾಲ ಜೂನ್ ಟು ಸೆಪ್ಟೆಂಬರ್ ಮಾನ್ಸೂನ್ ನಿರ್ಗಮನ ಕಾಲ ಅಕ್ಟೋಬರ್ ಟು ನವೆಂಬರ್ ಚಳಿಗಾಲ ಬಂದು ಡಿಸೆಂಬರ್ ಡಿಸೆಂಬರ್ ಟು ಫೆಬ್ರವರಿ ಓಕೆ ಒಂದೊಂದೇ ಸೀಸನ್ಸ್ನ ನೋಡ್ಕೊಂಡು ಹೋಗೋಣ ಬೇಸಿಗೆ ವಾರ್ಷಿಕ ಮಳೆ ಎಷ್ಟು ಬೇಸಿಗೆಯಲ್ಲಿ ಏಳು ಪರ್ಸೆಂಟರಷ್ಟು ಮಳೆ ಕರ್ನಾಟಕಕ್ಕೆ ಬೇಸಿಗೆ ಬೇಸಿಗೆಗಾಲದಲ್ಲಿ ಓಕೆ ಬೇಸಿಗೆಗಾಲದಲ್ಲಿ ಏಳು ಪರ್ಸೆಂಟರಷ್ಟು ಮಳೆ ಕರ್ನಾಟಕ ರಾಜ್ಯಕ್ಕೆ ಬರುವಂಥದ್ದು ಓಕೆ ಸಾಪೇಕ್ಷ ಆದ್ರತೆ ಕನಿಷ್ಠ ಪ್ರಮಾಣ ಸೊ ಆದ್ರತೆ ಕನಿಷ್ಠ ಪ್ರಮಾಣದಲ್ಲಿ ಬೇಸಿಗೆ ಬೇಸಿಗೆಗಾಲದಲ್ಲಿ ಮಾನ್ಸೂನ್ ಪೂರ್ವ ಮಳೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ನಮಗೇನು ಒಂದು ಮಾನ್ಸೂನ್ ಕಾಲ ಬರುತ್ತಲ್ವ ಅದಕ್ಕಿಂತ ಮುಂಚೆ ಮಳೆ ಆಗುತ್ತೆ ಓಕೆ ಪ್ರೀ ಶವರ್ಸ್ ಅಂತ ಹೇಳ್ತಾರೆ ಇದ್ರ ಜೊತೆಗೆ ಇನ್ನೊಂದು ಹೆಸರು ಇದೆ ಏನು ಅಂತ ಹೇಳಿದ್ರೆ ಕಾಫಿ ಬ್ಲಾಸಮ್ ಮ್ಯಾಂಗೋ ಶವರ್ಸ್ ಪ್ರೀ ಮಾನ್ಸೂನ್ ಶವರ್ಸ್ ಅಂತ ಹೇಳ್ತಾರೆ ಸೊ ಮಾನ್ಸೂನ್ ಕಾಲಕ್ಕಿಂತ ಮುಂಚೆ ಮಳೆ ಬರುತ್ತಲ್ವ ಇದನ್ನು ಪ್ರೀ ಮಾನ್ಸೂನ್ ಶವರ್ಸ್ ಕಾಫಿ ಬ್ಲಾಸಮ್ ಮ್ಯಾಂಗೋ ಶವರ್ಸ್ ಅಂತ ಹೇಳ್ತಾರೆ ಸೊ ಬೇಸಿಗೆಗಾಲದಲ್ಲಿ ಬರುವಂಥ ಮಳೆನ ಈ ಥರ ಅನ್ನುವುದು ಓಕೆ ನೈಋತ್ಯ ಮಾನ್ಸೂನ್ ಕಾಲ ಯಾವಾಗಿಂದ ಯಾವಾಗ ಅಂದರೆ ಜೂನ್ ಟು ಸೆಪ್ಟೆಂಬರ್ ಅತಿ ಹೆಚ್ಚು ಮಳೆ ಬರುವಂಥ ಕಾಲ ಆಗಿರುತ್ತೆ ಸೊ ಈ ಒಂದು ಕಾಲದಲ್ಲೇ ನಮಗೆ ಸೆವೆಂಟಿ ಪ್ಲಸ್ ಪರ್ಸೆಂಟ್ ಮಳೆ ಬರುತ್ತೆ ಕರ್ನಾಟಕ ರಾಜ್ಯಕ್ಕೆ ಓಕೆ ನೂರ ಇಪ್ಪತ್ತು ದಿನಗಳ ಕಾಲ ಮಳೆ ಇದರಲ್ಲಿ ಇಂಪಾರ್ಟೆಂಟ್ ಏನು ಮಾನ್ಸೂನ್ ಟ್ರಫ್ ಟ್ರಫನ್ ಏನು ಅಂತ ಹೇಳಿದ್ರೆ ಅತಿ ಕಡಿಮೆ ಒತ್ತಡದ ವಲಯ ಸೊ ಅವಾಗ ಮಾನ್ಸೂನ್ ಟ್ರಫ್ ಅನ್ನೋದು ಕರ್ನಾಟಕ ಭಾಗದಲ್ಲಿ ಸೊ ಅದಕ್ಕೋಸ್ಕರ ಇದೊಂದು ಕೊಟ್ಟಿರುವಂಥದ್ದು ವೆಸ್ಟ್ರನ್ ಗಾಟ್ಸ್ ಪಶ್ಚಿಮ ಘಟ್ಟಗಳಲ್ಲಿ ಮೂರ್ ದನ್ ಮೂರ್ ದನ್ ಮುನ್ನೂರ ಇಪ್ಪತ್ತು ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಬೀಳುತ್ತೆ ಓಕೆ ರೈನ್ ಶ್ಯಾಡೋ ಏರಿಯಾ ಯಾವುದು ಅಂದರೆ ರೈನ್ ಶ್ಯಾಡೋ ಏರಿಯಾ ಏರಿಯಾ ಯಾವುದು ಅಂತ ಹೇಳಿದ್ರೆ ವೆಸ್ಟ್ರನ್ ಘಾಟ್ಸ್ ಇರುತ್ತಲ್ವ ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳಿದೆ ಅಲ್ವಾ ಅದಕ್ಕೆ ಅಪೋಸಿಟ್ ಇರುವಂತಹ ಜಿಲ್ಲೆಗಳು ಅದೊಂದು ಪ್ರದೇಶ ಆಗಿರುತ್ತೆ ಸೊ ರೈನ್ ಶ್ಯಾಡೋ ಏರಿಯಾ ಆಗಿರುತ್ತೆ ಎಲ್ಲಿ ಅತಿ ಹೆಚ್ಚು ಮೌಂಟೇನ್ಸ್ ಇರುತ್ತಲ್ವಾ ಬೆಟ್ಟಗಳು ಇರುತ್ತೋ ಅದು ಆಪೋಸಿಟ್ ಇರುವಂಥ ಜಾಗನ ರೈನ್ ಶ್ಯಾಡೋ ಏರಿಯಾ ಅಂತ ಹೇಳ್ತಾರೆ ಸೊ ಈ ರೈನ್ ಶ್ಯಾಡೋ ಏರಿಯಾದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಅಲ್ಲಿ ಮಳೆ ಅನ್ನೋದು ತುಂಬ ಕಡಿಮೆ ಆಗಿರುತ್ತೆ ಡ್ರೈ ಇರುತ್ತೆ ತುಂಬ ಡ್ರೈ ಇರುತ್ತೆ ಆ ಒಂದು ಪ್ರದೇಶ ನೀವು ಗಮನಿಸ್ಬೋದಾದರೆ ಶಿವಮೊಗ್ಗ ಇದರ ಜೊತೆಗೆ ಚಿಕ್ಕಮಗಳೂರು ತುಂಬ ಹಸಿರಾಗಿರುತ್ತೆ ತುಂಬ ಮಳೆ ಬೀಳುತ್ತೆ ಇದರಿಗೆ ವಿರುದ್ಧವಾಗಿರುವಂತಹ ಚಿತ್ರದುರ್ಗ ಆಗಿರ್ಬೋದು ಕೋಲಾರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಸೊ ಇವೆಲ್ಲ ಬಂದು ತುಂಬ ಬರಪೀಡಿತ ಜಿಲ್ಲೆಗಳಾಗಿರುತ್ತೆ ಸೊ ಆಪೋಸಿಟ್ ಇದೆ ರೈನ್ ರೈನ್ಶೈಡ್ ಏರಿಯಾ ಆಗಿದೆ ಓಕೆ ಅಲ್ಲಿ ತುಂಬ ಕಡಿಮೆ ಮಳೆ ಬೀಳುತ್ತೆ ಮಾನ್ಸೂನ್ ನಿರ್ಗಮನ ಕಾಲ ನಿಮ್ಗೆ ಹಾಗೆ ಹೇಳಿದೆ ಡೋಲ್ಡ್ರಮ್ ಅನ್ನೋದು ಥರ ಕೆಲಸ ಮಾಡುತ್ತೆ ಅಂತ ಹೇಳಿದೆ ಸೊ ಡೋಲ್ಡ್ರಮ್ಸ್ ಅನ್ನೋದು ವಾಪಸ್ ಬರ್ತಾ ಇರುತ್ತೆ ಮತ್ತು ಈಕ್ವೇಟ್ ಆಗುತ್ತೆ ಬರುತ್ತೆ ಡೋಲ್ ಡ್ರಮ್ಸ್ ಅನ್ನೋದು ಆ ಒಂದು ಡೋಲ್ಡ್ರಮ್ಸ್ ವಾಪಸ್ ಕಾಲ ಏನಂತ ಹೇಳಿದಾಗ ನಿರ್ಗಮನ ಕಾಲ ಮಾನ್ಸೂನ್ ನಿರ್ಗಮನ ಕಾಲ ಅಂತ ಹೇಳ್ತಾರೆ ಸೊ ಇದು ಯಾವಾಗ ಅಂತ ಹೇಳಿದ್ರೆ ಅಕ್ಟೋಬರ್ ಟು ನವೆಂಬರ್ ಈ ಒಂದು ಮಾನ್ಸೂನ್ ನಿರ್ಗಮನ ಕಾಲದಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಿ ಬೀಳುತ್ತೆ ಅಂತ ಹೇಳಿದ್ರೆ ಈ ರೈನ್ ಶ್ಯಾಡೋ ಏರಿಯಾ ಇದೆ ಅಲ್ವಾ ಅಲ್ಲಿ ಚೆನ್ನಾಗಿ ಮಳೆ ಆಗುತ್ತೆ ಓಕೆ ಯಾವುದು ಚಿತ್ರದುರ್ಗ ಆಗಿರ್ಬೋದು ಇದಾದಂತಹ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಆಗಿರ್ಬೋದು ಇಂಥ ಕಡೆ ಚೆನ್ನಾಗಿ ಮಳೆ ಬೀಳುತ್ತೆ ನಿರ್ಗಮನ ಕಾಲದಲ್ಲಿ ಮಳೆ ಜಾಸ್ತಿ ಇದಕ್ಕೆ ಓಕೆ ನೈಋತ್ಯ ಮಾನ್ಸೂನ್ ನಿಲುಗಡೆಗೊಂಡು ಈಶಾನ್ಯ ದಿಕ್ಕಿಗೆ ಸ್ಥಳಾಂತರವಾಗುವುದು ಓಕೆ ಡೋಳ್ಗಮ್ ಹಿಂದಿರುಗುವುದು ಎರಡನೇ ಬಾರಿ ರಾಜ್ಯಕ್ಕೆ ಮಳೆ ಆಗುತ್ತೆ ರೈನ್ಶ್ ಏರಿಯಾನಲ್ಲಿ ಫಾರ್ಟಿ ಟು ಫಿಫ್ಟಿ ಸಿ ಎಮ್ ಅಷ್ಟು ಮಳೆ ಬರುತ್ತೆ ಅವಾಗ ಓಕೆ ನೆಕ್ಸ್ಟ್ ಬಂದು ಚಳಿಗಾಲ ಕಡಿಮೆ ಉಷ್ಣಾಂಶ ಅತ್ಯಲ್ಪ ಮಳೆ ಅತ್ಯಲ್ಪ ಸಾಪೇಕ್ಷ ಆದ್ರತೆ ಸೊ ತುಂಬ ಕಡಿಮೆ ಯಾವ ಕಾಲದಲ್ಲಿ ಬೀಳುತ್ತೆ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಚಳಿಗಾಲದಲ್ಲಿ ಒಂದು ಪರ್ಸೆಂಟ್ ಮಳೆ ಬಿದ್ರೆ ಜಾಸ್ತಿ ಒಂದೊಂದು ಸರಿ ಅದು ಇಲ್ಲ ಒಂದೊಂದು ಕೆಲವು ವರ್ಷಗಳಲ್ಲಿ ಆ ಒಂದು ಪರ್ಸೆಂಟ್ ಮಳೆ ಕೂಡ ಬೀಳೋಲ್ಲ ಸೊ ತುಂಬ ಡ್ರೈ ಇರುತ್ತೆ ಸೀಸನ್ ಬಂದೋದು ಸೊ ಚಳಿಗಾಲದಲ್ಲಿ ತುಂಬ ಕಡಿಮೆ ಯಾವ ಒಂದು ತಿಂಗಳಲ್ಲಿ ಬರುತ್ತೆ ಅಂದರೆ ಡಿಸೆಂಬರ್ ಟು ಫೆಬ್ರವರಿ ಮಳೆ ಪ್ರಮಾಣ ಬಂದು ಹತ್ತು ಸೆಂಟಿಮೀಟರಿಂದ ಇಪ್ಪತ್ತು ಸೆಂಟಿಮೀಟರ್ ಜಸ್ಟ್ ಒಂದು ಪರ್ಸೆಂಟ್ ಬಿದ್ರೆ ಜಾಸ್ತಿ ಓಕೆ ಆ ಟೈಮಲ್ಲಿ ಏನು ಅಂತ ಹೇಳಿದ್ರೆ ಈ ಫಾಗನ್ನು ಜಾಸ್ತಿ ಇರುತ್ತೆ ಕಾವಳ ಓಕೆ ತುಂಬ ಕಾವಳ ಬೆಳೆದು ಬೆಳಗ್ಗೆ ಎಂಟು ಗಂಟೆ ತನಕ ಬರುತ್ತೆ ಒಂದೊಂದು ಕಡೆ ಓಕೆ ಫಾಗನ್ನು ಜಾಸ್ತಿ ಡೆನ್ಸ್ ಫಾಗ್ ಇರುತ್ತೆ ಚಳಿಗಾಲದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಓಕೆ ಸೊ ನೋಡಿ ಇದು ಬಂದು ಮಳೆ ಯಾವ ಥರ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿರುವಂಥದ್ದು ಎಂಬತ್ತು ಪರ್ಸೆಂಟ್ ಮಳೆ ಬಂದು ನೈಋತ್ಯ ಮಾನ್ಸೂನ್ ಕಾಲದಲ್ಲಿ ಹನ್ನೆರಡು ಪರ್ಸೆಂಟ್ ಬಂದು ಈಶಾನ್ಯ ಮಾನ್ಸೂನ್ ಕಾಲದಲ್ಲಿ ಏಳು ಪರ್ಸೆಂಟ್ ಬಂದು ಬೇಸಿಗೆ ಕಾಲದಲ್ಲಿ ಒಂದು ಪರ್ಸೆಂಟ್ ಬಂದು ಚಳಿಗಾಲದಲ್ಲಿ ಇದು ಮಳೆ ಪ್ರಮಾಣ ಆಗಿರುವಂಥದ್ದು ರಾಜ್ಯದ ಸರಾಸರಿ ವಾರ್ಷಿಕ ಮಳೆ ಪ್ರಮಾಣ ಬಂದು ನೂರ ಇಪ್ಪತ್ತೆರಡು ಸೆಂಟಿಮೀಟರ್ ಆಗಿರುತ್ತೆ ಇದು ಇಂಪಾರ್ಟೆಂಟ್ ಅಂಗೀಯ ಅಂಗಾಂಕ್ಷಗಳು ಬಂದು ಇಂಪಾರ್ಟೆಂಟ್ ನೂರ ಇಪ್ಪತ್ತೆರಡು ಸಿ ಎಂ ರಾಜ್ಯದ ವಾರ್ಷಿಕ ಮಳೆ ಸರಾಸರಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಅತಿ ಕಡಿಮೆ ಬೀಳುವ ಪ್ರದೇಶ ಆಗಿರುತ್ತೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಹೇಳಿದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಎರಡು ಸಾವಿರದ ಇಪ್ಪತ್ತ್ಮೂರ ಪ್ರಕಾರ ಎಷ್ಟು ತಾಲೂಕುಗಳು ಬರಪೀಡಿತವೆಂದು ಗುರುತಿಸಲಾಗಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಒಂದ್ಸರಿ ಕ್ವೆಶನ್ ಆಗಿದೆ ಇನ್ನೊಂದ್ಸರಿ ಕ್ವೆಶನ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಓಕೆ ನೆಕ್ಸ್ಟ್ ಬಂದು ನದಿಗಳು ಸೊ ನದಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ಇದರಲ್ಲಿ ಕರ್ನಾಟಕದಲ್ಲಿ ಬಂದು ಪೂರ್ವಕ್ಕೆ ಹರಿಯುವ ನದಿಗಳು ಪಶ್ಚಿಮಕ್ಕೆ ಹರಿಯುವ ನದಿಗಳು ಸೊ ಟೂ ಟೈಪ್ಸ್ ಇದೆ ಪೂರ್ವಕ್ಕೆ ಹರಿಯುವ ನದಿಗಳು ಬೇ ಆಫ್ ಬೆಂಗಾಲ್ ಬಂಗಾಳ ಗುದ್ದಿಯಲ್ಲಿ ಸೇರುತ್ತೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಆಫ್ಕೋರ್ಸ್ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಇದೆಲ್ಲರಿಗೂ ಗೊತ್ತಿರೋದು ಸೊ ಸಿಂಪಲ್ ಆಗಿ ಎಲ್ಲ ಒಂದು ನದಿ ಸಿಸ್ಟಮ್ ಥರ ಇರುತ್ತೆ ಕರ್ನಾಟಕದಲ್ಲಿ ನದಿ ಸಿಸ್ಟಮ್ ಅನ್ನೋದು ಯಾವ ಥರ ಇದೆ ಅನ್ನೋದು ನೋಡ್ಕೊಳ್ಳೋಣ ಒಂದೊಂದಾಗೆ ನೋಡ್ಕೊಳ್ಳೋಣ ಓಕೆ ಸೊ ಇದು ಫಸ್ಟ್ ಬಂದು ಪೂರ್ವಕ್ಕೆ ಹರಿವ ನದಿಗಳು ಲ್ಯಾಂಡ್ ನೋಡಿ ಅಂದರೆ ಭೂ ಪ್ರದೇಶ ಬಂದು ಎಂಬತ್ತ ಆರು ಪಾಯಿಂಟ್ ಮೂವತ್ತೆರಡು ಪರ್ಸೆಂಟರಷ್ಟು ಭೂ ಪ್ರದೇಶ ಪೂರ್ವಕ್ಕೆ ಹರಿಯುವ ನದಿಗಳಿಂದ ಕವರ್ ಆಗಿದೆ ಅಂದರೆ ಪೂರ್ವಕ್ಕೆ ಹರಿವ ನದಿಗಳ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದೆ ಎಂಬತ್ತೆರಡು ಪಾಯಿಂಟ್ ಮೂವತ್ತೆರಡು ಪರ್ಸೆಂಟರಷ್ಟು ಡಿಪೆಂಡೆನ್ಸಿ ಇದೆ ಹರಿವು ಬಂದು ನಲವತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ನದಿ ಅಂದರೆ ನನ್ನ ನೀರು ಆ ಒಂದು ಪ್ರದೇಶದಲ್ಲಿ ಹರಿಯುತ್ತೆ ಅದೇ ಪಶ್ಚಿಮ ಘಟ್ಟಗಳಲ್ಲಿ ನೋಡಿ ಲ್ಯಾಂಡ್ ಬಂದು ಹದಿಮೂರು ಪಾಯಿಂಟ್ ಅರವತ್ತೆಂಟು ಪರ್ಸೆಂಟ್ ತುಂಬ ಚಿಕ್ಕದು ವೆಸ್ಟರ್ನ್ ಘಾಟ್ಸ್ ಲೆಫ್ಟ್ ಸೈಡ್ ಹಿಂದೆಯೂ ಅಷ್ಟೇ ಕೋಸ್ಟಲಲ್ಲೇ ಅರಿಯುತ್ತೆ ಅಷ್ಟೇ ಈ ನದಿಗಳು ಜಾಸ್ತಿ ಏನಾಗಿಲ್ಲ ಕೋಸ್ಟಲ್ ರೀಜನ್ನು ವೆಸ್ಟರ್ನ್ ಘಾಟ್ಸಲ್ಲಿ ಹರಿಯುತ್ತೆ ಕರಾವಳಿ ಪ್ರದೇಶ ಮತ್ತು ವೆಸ್ಟರ್ನ್ ಘಾಟ್ಸಲ್ಲಿ ಹರಿಯುವಂಥದ್ದು ಅಷ್ಟೇ ಸೊ ಹರಿವು ನೋಡಿ ಐವತ್ತೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ಹರಿಗಿದೆ ಇದ್ರ ಬಗ್ಗೆ ನೆಕ್ಸ್ಟ್ ನೋಡ್ಕೊಳ್ಳೋಣ ಇದ್ರ ಬಗ್ಗೆ ಒಂದು ವರದಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಡಾಕ್ಟರ್ ಪರಮಶಿವಯ್ಯ ವರದಿ ಅಂತ ನೆಕ್ಸ್ಟ್ ನೋಡ್ಕೊಳ್ಳೋಣ ನೆಕ್ಸ್ಟ್ ಸ್ಲೈಡ್ನಲ್ಲಿ ಸೊ ಕರ್ನಾಟಕದಲ್ಲಿ ಟೋಟಲ್ ಆಗಿ ಐದು ನದಿ ವ್ಯವಸ್ಥೆಗಳಿದೆ ಯಾವುದು ಗೋದಾವರಿ ನದಿ ವ್ಯವಸ್ಥೆ ಕೃಷ್ಣಾ ನದಿ ವ್ಯವಸ್ಥೆ ಕಾವೇರಿ ನದಿ ವ್ಯವಸ್ಥೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ನಂತರ ನಂದಿದುರ್ಗ ನದಿ ವ್ಯವಸ್ಥೆ ಓಕೆ ಈ ಒಂದು ಐದು ನದಿ ವ್ಯವಸ್ಥೆಗಳು ಕರ್ನಾಟಕದಲ್ಲಿ ಕಂಡುಬರುತ್ತೆ ಓಕೆ ಜಲಾನಯನ ಕ್ಷೇತ್ರ ಮತ್ತು ಒಟ್ಟು ಟಿ ಎಮ್ ಸಿಗಳನ್ನ ನೋಡ್ಕೊಳ್ಳೋಣ ಗೋದಾವರಿ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಒಂದು ಅಂಕಿ ಅಂಗಾಂಶಗಳನ್ನ ಫುಲ್ ಓದಲ್ಲ ಇದರಲ್ಲಿ ಒಂದನ್ನು ತುಂಬ ಹೈಲೈಟ್ ಆಗಿ ನಾನು ಹೇಳ್ತೀನಿ ಯಾವುದು ಅಂತ ಹೇಳಿದ್ರೆ ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನ ನೋಡ್ಕೊಳ್ಳಿ ನಾಲ್ಕನೇದು ಸ್ಕ್ವೇರ್ ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಂದರೆ ಎಷ್ಟು ಚದರ ಕಿಲೋಮೀಟರ್ ಆಗಿದೆ ಅಂತ ನೋಡಿದ್ರೆ ಜಲಾನಯನ ಕ್ಷೇತ್ರ ಇಪ್ಪತ್ತಾರು ಸಾವಿರದ ಇನ್ನೂರ ಹದಿನಾಲ್ಕು ಚದರ ಕಿಲೋಮೀಟರ್ ಆದರೆ ಟಿ ಎಮ್ ಸಿ ನೋಡ್ಕೊಳ್ಳಿ ಎರಡು ಸಾವಿರದ ಮೂರು ಪಾಯಿಂಟ್ ಏಳು ಟಿ ಎಮ್ ಸಿ ನೀರಿದೆ ಸೊ ಆ ನೀರು ತುಂಬ ಅಂದರೆ ತುಂಬ ಅಗೇಬಿಯನ್ ಹೋಗ್ತಿದೆ ಅದನ್ನು ಯೂಸ್ ಮಾಡ್ಕೊಬೇಕು ನದಿದೂಹ ಅತಿ ಹೆಚ್ಚು ಟಿ ಎಮ್ ಸಿ ಭಾಗ ಎಲ್ಲ ಕರ್ನಾಟಕದಲ್ಲೇ ಹರಿಯುತ್ತೆ ಬೇರೆ ರಾಜ್ಯದಲ್ಲಿ ಏನು ಆಗಿ ಅಲ್ಲ ಎಲ್ಲ ನಮ್ಮ ರಾಜ್ಯದಲ್ಲೇ ಇರುತ್ತೆ ನಮ್ಮ ರಾಜ್ಯದಿಂದ ಅರಬಿ ಸಮುದ್ರಕ್ಕೆ ಹೋಗ್ತಿದೆ ಸೊ ಈ ಒಂದೇ ಒಂದು ಪಾಯಿಂಟ್ನ ಗುರ್ತಿಕೊಳ್ಳಿ ನೆಕ್ಸ್ಟ್ ಇದ್ರ ಬಗ್ಗೆ ಸ್ಲೈಡ್ ಇರುತ್ತೆ ಆ ಒಂದು ಸ್ಲೈಡಲ್ಲಿ ಕ್ಲೀನಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಓಕೆ ಫಸ್ಟ್ ಬಂದು ಕೃಷ್ಣಾ ನದಿ ವ್ಯವಸ್ಥೆ ಕರ್ನಾಟಕದಲ್ಲಿ ನಲವತ್ಮೂರು ಪಾಯಿಂಟ್ ಇಪ್ಪತ್ನಾಲ್ಕು ಪರ್ಸೆಂಟಷ್ಟು ಕೃಷ್ಣಾ ನದಿ ಹರಿಯುತ್ತೆ ಮಹಾ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ ಉಗಮ ಮಹಾಬಲೇಶ್ವರದಲ್ಲಿ ಉಗಮ ಆಗುವಂಥದ್ದು ಇದಾದ ನಂತರ ಆಂಧ್ರ ಪ್ರದೇಶದಲ್ಲಿ ಸೇರುತ್ತೆ ಅಂದರೆ ನಿಜಾಂಪಟ್ನಲ್ಲಿ ಸೇರುತ್ತೆ ಆಯಿತಾ ಈ ಒಂದು ಮೂರು ರಾಜ್ಯದಲ್ಲಿ ಹರಿಯುವಂಥ ನದಿಯಲ್ಲಿ ನಲ್ವತ್ಮೂರು ಪರ್ಸೆಂಟಷ್ಟು ಕರ್ನಾಟಕದಲ್ಲಿ ಹರಿಯುತ್ತೆ ಯಾವುದು ಕೃಷ್ಣಾ ನದಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ರಾಜ್ಯದಲ್ಲಿ ನಾನ್ನೂರ ಮೂರು ಕಿಲೋಮೀಟ್ರ್ ಅಷ್ಟು ನದಿ ಹರಿಯುತ್ತೆ ಸೊ ಅತಿ ದೊಡ್ಡದಾದ ಒಂದು ನದಿ ಸಿಸ್ಟಮ್ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಡಿಪೆಂಡೆನ್ಸಿ ನಾವು ಈ ಕೃಷ್ಣಾ ನದಿ ಮೇಲೆ ಡಿಪೆಂಡ್ ಆಗಿದ್ದೀವಿ ಅತಿ ಹೆಚ್ಚು ಜಿಲ್ಲೆಗಳು ಅತಿ ಹೆಚ್ಚು ಪಾಪ್ಯುಲೇಷನ್ ಕೃಷ್ಣಾ ನದಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಓಕೆ ಉಪನದಿಗಳು ಯಾವುದು ಕೃಷ್ಣಾ ನದಿಗೆ ಭೀಮಾ ಕೊಯ್ನಾ ಪಂಪಗಂಗಾ ಇದರಂದ್ರೆ ದೂದ್ಗಂಗಾ ತುಂಗಭದ್ರಾ ಹಿರಣ್ಯಕೇಶಿ ಘಟ್ಟಪ್ರಭಾ ಮಲಪ್ರಭಾ ಹದಿನೆಂಟು ಜಿಲ್ಲೆಗಳಲ್ಲಿ ವಿಸ್ತರಣೆ ಆಗಿದೆ ಓಕೆ ಈ ಒಂದು ಕೃಷ್ಣಾ ನದಿಗೆ ಯಾವುದಾದ ಜಲಾಶಯಗಳಿದೆಯಾ ಅಂತ ಹೇಳಿದ್ರೆ ಆಲಮಟ್ಟಿ ಮತ್ತು ಬಸವಸಾಗರ ಜಲಾಶಯಗಳನ್ನ ಇರುವಂಥದ್ದು ಘಟ್ಟಪ್ರಭ ಮಹಾರಾಷ್ಟ್ರ ರತ್ನಗಿರಿಯಲ್ಲಿ ಉಗಮ ಆಗುವಂಥದ್ದು ಉಪನದಿಗಳು ಯಾವುದು ಹಿರಣ್ಯಕೇಶಿ ಮಾರ್ಕಾಂಡಯ್ಯ ನದಿಗಳು ಜಲಪಾತ ಒಂದು ಇದಾಗುತ್ತೆ ಇದಕ್ಕ ಈ ಒಂದು ನದಿಗೆ ಯಾವುದು ಅಂತ ಹೇಳಿದ್ರೆ ಗೋಕಾಕ್ ಜಲಪಾತ ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ ಆಲಮಟ್ಟಿಯ ಬಳಿ ಕೃಷ್ಣಾ ನದಿಗೆ ಸೇರುವುದು ಓಕೆ ಜಲಾಶಯ ಬಂದು ಹಿಡ್ಕಲ್ ಜಲಾಶಯ ಇದಕ್ಕೆ ಕಟ್ಟಿದ್ದಾರೆ ಹಿಡ್ಕಲ್ ಜಲಾಶಯ ಬಂದು ಘಟ್ಟಪ್ರಭ ನದಿಗೆ ನಿರ್ಮಾಣ ಮಾಡಿರುವಂಥದ್ದು ನೆಕ್ಸ್ಟ್ ಬಂದು ಮಲಪ್ರಭಾ ಖಾನಾಪುರ ತಾಲೂಕು ಕನ್ಕುಂಬಿಯ ಬಳಿ ಉಗಮ ಆಗುತ್ತೆ ಇದು ಬಂದು ಅಷ್ಟೇ ಮಹಾರಾಷ್ಟ್ರದಲ್ಲಿ ಉಗಮ ಆಗುವಂಥದ್ದು ಇತಿಹಾಸ ಪ್ರಸಿದ್ಧಿ ಪಟ್ಟದಕಲ್ಲು ಬಾದಾಮಿ ಐಹೊಳೆ ಈ ಒಂದು ನದಿ ದಡದಲ್ಲಿ ಇರುವಂಥ ನಗರಗಳಾಗಿತ್ತು ಕಾಲದಲ್ಲಿ ಕೂಡಲ ಸಂಗಮದ ಬಳಿ ಕೃಷ್ಣಾ ನದಿಯನ್ನು ಸೇರುವುದು ಮಲಪ್ರಭಾ ಬಂದು ಕೂಡಲ ಹತ್ರ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತೆ ಇದಕ್ಕೆ ಇರುವಂಥ ಜಲಾಶಯ ಯಾವುದು ಅಂತ ಹೇಳಿದ್ರೆ ಮಲಪ್ರಭಾನೇ ಮಹದಾಯಿ ನದಿಯ ಉಪನ ಉಪನದಿಗಳಾದ ಕಳಸಾ ಬಂಡೂರಿ ಮಲಪ್ರಭಾ ನದಿಗೆ ಹರಿಸಲು ಯೋಜನೆ ರೂಪಿಸಲಾಗಿದೆ ಸೊ ಅದು ಕೂಡ ನೆಕ್ಸ್ಟ್ ಹೇಳ್ತೀನಿ ಮಾಂಡವಿ ನದಿ ಅದ್ರ ಜೊತೆಗೆ ಕಳಸಾ ಬಂಡೂರಿ ಆ ಕಳಸಾ ಬಂಡೂರಿ ನದಿಗಳನ್ನು ಈ ಒಂದು ಮಲಪ್ರಭಾ ನದಿಗೆ ಜೋಡಣೆ ಮಾಡಬೇಕು ಅಂತ ಹೇಳಿ ಒಂದು ವರದಿನ ಮಾಡಿರುವಂಥದ್ದು ರಿಪೋರ್ಟ್ ಮಾಡಿರುವಂಥದ್ದು ನೆಕ್ಸ್ಟ್ ನೋಡ್ಕೊಳ್ಳೋಣ ಅದನ್ನು ಭೀಮಾ ಎಲ್ಲಿ ಆಗುತ್ತೆ ಅಂದರೆ ಭೀಮಾಶಂಕರ ಇದು ಮಹಾರಾಷ್ಟ್ರದಲ್ಲಿ ಉಗಮ ಆಗುವಂಥ ನದಿ ಉದ್ದ ಬಂದು ಇನ್ನೂರ ತೊಂಬತ್ತ ಎಂಟು ಕಿಲೋಮೀಟ್ರ್ ಉದ್ದ ಹರಿಯುತ್ತೆ ರಾಜ್ಯದ ಅತ್ಯಂತ ಬರಪೀಡಿತ ಪ್ರದೇಶದಲ್ಲಿ ಹರಿಯುತ್ತಿದ್ದರೂ ಈ ನದಿಗೆ ಯಾವುದೇ ಬೃಹತ್ ಯೋಜನೆ ನಿರ್ಮಿಸಿಲ್ಲ ಇದು ಇಂಪಾರ್ಟೆಂಟ್ ಪಾಯಿಂಟ್ ಕೆ ಎಸ್ ಮೈನ್ಸ್ಗೆ ಇಂಥ ನ ಬರೀಬೋದು ಓಕೆ ಅತ್ಯಂತ ಬರಪೀಡಿತ ಪ್ರದೇಶಗಳಲ್ಲಿ ಹರಿಯುತ್ತಿದ್ದರು ಈ ನದಿಗೆ ಯಾವುದೇ ಬೃಹತ್ ಯೋಜನೆ ನಿರ್ಮಿಸಿಲ್ಲ ವೈ ನೆಕ್ಸ್ಟ್ ಬಂದು ತುಂಗಭದ್ರ ಈಶಾನ್ಯದ ಕಡೆಗೆ ಹರಿಯುವ ನದಿ ಸೋ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಹರಿಯುವಂಥ ನದಿಯಾಗಿರುತ್ತೆ ಓಕೆ ತುಂಗ ಎರಡು ಬೇರೆ ಬೇರೆ ನದಿಗಳು ಅವೆರಡು ಬಂದು ಒಂದಾಗಿ ತುಂಗಭದ್ರಾ ಆಗುತ್ತೆ ಎಲ್ಲಿ ಒಂದಾಗುತ್ತೆ ಕೂಡ್ಲಿ ಅನ್ನೋ ಜಾಗದಲ್ಲಿ ಒಂದಾಗುತ್ತೆ ಓಕೆ ತುಂಗ ಎಲ್ಲಿ ಉಗಮ ಆಗುತ್ತೆ ಬಾಬಾ ಬುಡಂಗಿರ ಬೆಟ್ಟದ ನಾಗತೀರ್ಥದಲ್ಲಿ ಉಗಮ ಆಗುತ್ತೆ ಭದ್ರಾ ಬಂದು ಕುದುರೆ ಮುಖದ ವರಹ ತೀರ್ಥದಲ್ಲಿ ಉಗಮ ಆಗುವಂಥದ್ದು ಇವೆಗಡೂ ಅಲ್ಲಿ ಉಗಮ ಆಗಿ ಕೂಡ್ಲಿ ಅನ್ನೋ ಜಾಗದಲ್ಲಿ ತುಂಗಭದ್ರ ಆಗಿ ಹರಿಯುತ್ತೆ ಕುಮದವತಿ ನದಿಗೆ ಅಣೆಕಟ್ಟು ನಿರ್ಮಿಸಿ ಅಂಜನಾಪುರ ಜಲಾಶಯ ಅಂತ ಹೆಸರು ಮಾಡಿದ್ದಾರೆ ಇದು ಬಂದು ಕುಮದವತಿ ನದಿ ಬಂದು ತುಂಗಾ ನದಿಯ ಉಪನದಿಯಾಗಿರುತ್ತೆ ಸೊ ಕುಮದವತಿ ನದಿಗೆ ಅಣೆಕಟ್ಟು ನಿರ್ಮಿಸಿ ಅಂಜನಾಪುರ ಜಲಾಶಯ ಅಂತ ಹೆಸರು ಮಾಡಿದ್ದಾರೆ ಇದರ ಜೊತೆಗೆ ಹಗರಿ ಆ ವೇದಾವತಿ ಹಿರಿಯ ನಳಿ ಆಡಗಟ್ಟೆ ವಾಣಿ ವಿಲಾಸ ಸಾಗರ ಜಲಾಶಯ ಅಥವಾ ಮಾರಿ ಕಣಿವೆ ಯೋಜನೆ ಅಂತ ಹೇಳ್ತಾರೆ ಯಾವೊಂದು ನದಿಗೆ ಅಡ್ಡಲಾಗಿ ಕಟ್ಟಿರುವಂಥದ್ದು ಅಂತ ಹೇಳಿದ್ರೆ ವೇದಾವತಿ ನದಿಗೆ ಕಟ್ಟಿರುವಂಥದ್ದು ಓಕೆ ನೆಕ್ಸ್ಟ್ ಹಂಗೆ ಕೆಳಗಡೆ ನೋಡ್ಕೊಂಡ್ರೆ ಆದರೆ ಇದೇ ವೇದಾವತಿ ನದಿಗೆ ಬೋರನ ಕಣಿವೆ ಜೊತೆಗೆ ಗಾಯತ್ರಿ ಜಲಸಮುದ್ರ ಜಲಾಶಯನ ನಿರ್ಮಾಣ ಮಾಡಿರುವಂಥದ್ದು ಇದೇ ವೇದಾವತಿ ನದಿಗೆ ಮೂರು ನಿರ್ಮಾಣ ಮಾಡಿದ್ದಾರೆ ಯಾವುದು ವಾಣಿ ವಿಲಾಸ ಸಾಗರ ಒಂದು ನೆಕ್ಸ್ಟ್ ಬಂದು ಭೋಗನ ಕಡೆವೆ ನೆಕ್ಸ್ಟ್ ಬಂದು ಗಾಯತ್ರಿ ಜಲಸಮುದ್ರ ಮೂರು ನಿರ್ಮಾಣ ಮಾಡಿದ್ದಾರೆ ಯಾವ ನದಿಗೆ ವೇದಾವತಿ ನದಿಗೆ ಓಕೆ ದೋಣಿ ನದಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಛಾಯಾ ಭಗವತಿ ಜಲಪಾತ ಈ ಒಂದು ನದಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಸೊ ಜಲಪಾತಗಳು ನದಿಗಳು ನೋಡ್ಕೊಳ್ಳೋಣ ಒಂದೊಂದಾಗಿ ಜೋಗ ಜಲಪಾತ ಶರಾವತಿ ನದಿ ಬಂಡಾಜೆ ನೇತ್ರಾವತಿ ಹುಂಚಳ್ಳಿ ಅಗನಾಶಿನಿ ಛಾಯಾಭಗವತಿ ದೋಣಿ ಶಿಮಾ ಶಿಂಷಾ ಮಾಗೋಡು ಬೇಡ್ತಿ ಲಕ್ಷ್ಮಣ ತೀರ್ಥ ಗೋಕಾಕ ಘಟ್ಟಪ್ರಭ ಕಲ್ಲತ್ಗಿರಿ ಶರಾವತಿ ಲಾಂಗುಳಿ ಕಾಳಿ ಹೊಗ್ಣೇಕಲ್ ಕಾವೇರಿ ಚಂಚನಕಟ್ಟೆ ಕಾವೇರಿ ಗಗನಚುಕ್ಕಿ ಭಗಚುಕ್ಕಿ ಕಾವೇರಿ ಕುಂಚಿಕಲ್ ಬಂದು ವರಾಹಿ ಸೊ ಇದರಲ್ಲಿ ಯಾವುದು ಅತಿ ದೊಡ್ಡದಾದ ವಾಟರ್ ಫಾಲ್ಸ್ ಆಗಿರುತ್ತೆ ಅಂತ ಹೇಳಿದ್ರೆ ಕುಂಚಿಕಲ್ ಜಲಪಾತ ವರಾಹಿ ನದಿಗಿರುವಂಥದ್ದು ಇರುವಂಥದ್ದು ನಾನ್ನೂರ ಐವತ್ತೈದು ಮೀಟರ್ ಅಷ್ಟು ಉದ್ದ ಇದೆ ಓಕೆ ನೆಕ್ಸ್ಟ್ ಬಂದು ಕಾವೇರಿ ತಲಕಾವೇರಿಯಲ್ಲಿ ಉಗಮ ಆಗುತ್ತೆ ಬ್ರಹ್ಮಗಿರಿ ಪರ್ವತದ ತಲಕಾವೇರಿಯಲ್ಲಿ ಉಗಮ ಆಗುತ್ತದೆ ನಾಡಿನ ಜೀವನಾಡಿ ಅಂತ ಹೇಳ್ತಾರೆ ಕಾವೇರಿ ನದಿನ ಕಾವೇರಿ ಪಟ್ಟಿನ ಬಳಿ ಬಂಗಾಳ ಕೊಳ್ಳಿನ ಸೇರುತ್ತೆ ಕಾವೇರಿ ನದಿ ತಮಿಳುನಾಡಿನಲ್ಲಿರುವ ಕಾವೇರಿ ಪಟ್ಟಿನಂಬಳಿ ಬಂಗಾಳ ಕೋಳಿನ ಸೇರುವಂಥದ್ದು ಓಕೆ ಇಂಪಾರ್ಟೆನ್ಸ್ ಎಲ್ಲ ನೋಡ್ಕೊಳ್ಳೋಣ ಶಿವನ ಸಮುದ್ರ ಏಷ್ಯಾದ ಮೊದಲ ಜಲ ವಿದ್ಯುತ್ ಕೇಂದ್ರ ಇದೇ ನದಿಗೆ ಇರುವಂಥದ್ದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟು ಮೇಕೆದಾಟು ಯೋಜನೆ ಕೂಡ ಇದೇ ನದಿಗೆ ಕಾವೇರಿ ನದಿಗೆ ಅಂತರ್ ನದಿ ದ್ವೀಪಗಳು ಯಾವುದು ಕಾವೇರಿ ನದಿಯ ಅಂತರ್ ದ್ವೀಪಗಳು ಯಾವುದು ಮೂರಿದೆ ಯಾವುದು ಶ್ರೀರಂಗಂ ಶ್ರೀರಂಗಂ ಶಿಂಷಾ ಶ್ರೀರಂಗಪಟ್ಟಣ ಓಕೆ ಶ್ರೀರಂಗಪಟ್ಟಣ ಶಿಂಷಾ ಮತ್ತು ಶ್ರೀರಂಗಂ ಓಕೆ ಆದಿರಂಗ ಮಧ್ಯರಂಗ ಅಂತ್ಯರಂಗ ಉಪನದಿಗಳು ಯಾವುದು ಹೇಮಾವತಿ ತೀರ್ಥ ಹಾರಂಗಿ ಮೋಯಾರ್ ಕಬಿನಿ ಸುವಗಣವತಿ ಲೋಕಪಾವನಿ ಶಿಂಶಾ ಮತ್ತು ಅರ್ಕಾವತಿ ಓಕೆ ಸೊ ನಂದಿದುರ್ಗ ನದಿ ವ್ಯವಸ್ಥೆ ಇಂಪಾರ್ಟೆಂಟ್ ಕೆಳಗಡೆ ನೋಡಿ ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಇದೆ ವೃತ್ತಾಕಾರದ ನದಿ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ನಂದಿ ಬೆಟ್ಟ ಯಾರಾದರೂ ನೋಡಿದರೆ ಕ್ಲೀನಾಗಿ ಹೇಳ್ಬೋದು ನಂದಿ ಬೆಟ್ಟ ಏನಿದೆಯೋ ಆ ಒಂದು ರೇಡಿಯಲ್ ಟೈಪ್ ಒಂದು ಬಂದು ಆಂಧ್ರ ಪ್ರದೇಶದ ಕಡೆ ನದಿ ಆಗುತ್ತೆ ಇನ್ನೊಂದು ಬಂದು ಬೆಂಗಳೂರು ಕಡೆ ಆಗುತ್ತೆ ಇನ್ನೊಂದು ಬಂದು ಕೋಲಾರದ ಕಡೆ ನದಿ ಆಗುತ್ತೆ ಸೊ ರೌಂಡಾಗಿ ನದಿ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ನದಿ ಹರಿಯುತ್ತೆ ಸೊ ಅದಕ್ಕೆ ಅಂದರೆ ಅದರದ ಒಂದು ಸೆಂಟರ್ ಏನಿದೆಯೋ ಅದು ಒಂದೇ ಜಾಗ ಒಂದು ಸೆಂಟರಿಂದ ಸುತ್ತ ತ್ರೀ ಸಿಕ್ಸ್ಟಿ ಡಿಗ್ರೀಸಲ್ಲಿ ನದಿ ಹೇಗಿಸ್ತದೆ ಒಂದೊಂದು ಬೇರೆ ಬೇರೆ ನದಿ ಡಿಫ್ರೆನ್ಷಿಯೇಟ್ ಆಗಿರುವಂಥದ್ದು ನಂದಿ ದುರ್ಗ ನದಿ ವ್ಯವಸ್ಥೆಯಲ್ಲಿ ಸೊ ಅದಕ್ಕೆ ಇದನ್ನೇನಂತ ಹೇಳ್ತಾರೆ ರೇಡಿಯಲ್ ದರಬೇಕು ಸಿಸ್ಟಮ್ ಅಂತ ಹೇಳ್ತಾರೆ ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಯಾವೆಲ್ಲ ನದಿ ಆಗುತ್ತೆ ಉಗಮಾಗುತ್ತೆ ಅಂತ ಹೇಳಿದ್ರೆ ನಂದಿ ಬೆಟ್ಟದಲ್ಲಿ ಪೆನ್ನಾರ್ ಚಿತ್ರಾವತಿ ಪಾಪಾಗ್ನಿ ಪಾಲಾರ್ ಅರ್ಕಾವತಿ ಕಣ್ವ ಸೊ ಇದರಲ್ಲಿ ಎಷ್ಟೋ ನದಿಗಳು ಬಂದು ಗುಪ್ತಗಾಮಿನಿ ನದಿಗಳಿದೆ ಇಲ್ಲಿ ನಂದಿ ದುರ್ಗಾ ನದಿ ವ್ಯವಸ್ಥೆಯಲ್ಲಿ ಗುಪ್ತಗಾಮಿನಿ ನದಿಗಳು ಕರ್ನಾಟಕದಲ್ಲಿ ನೀರೇ ಇಲ್ಲ ಇದೇ ನದಿಗಳು ತಮಿಳುನಾಡಿನಲ್ಲಿ ಇದಾದ ನಂತರ ಅನಂತಪುರ ಆಂಧ್ರ ಪ್ರದೇಶದಲ್ಲಿ ತುಂಬ ದೊಡ್ಡದಾಗಿರುತ್ತೆ ತುಂಬ ದೊಡ್ಡದಾಗುತ್ತೆ ತುಂಬ ಜೀವನಾಡಿ ಅದೇ ನಮ್ಮ ಕರ್ನಾಟಕದಲ್ಲಿ ಗುಪ್ತಗಾಮಿ ನದಿ ಏನು ಒಂದು ಕಾಲುವೆ ಮುಖಾಂತರ ಒಂದು ಕಾಲುವೆ ಥರ ಇರುತ್ತೆ ಕೋಲಾರದಲ್ಲಿ ಅರಿಯುವಂತಹ ಪಾಲರ್ ನದಿ ನೋಡಿದ ಒಂದು ಕಾಲುವೆ ಜಸ್ಟ್ ಒಂದು ಚಿಕ್ಕದಾದ ಕಾಲುವೆ ಅಷ್ಟೇ ಅಷ್ಟರಲ್ಲೇ ನೀರು ಹರಿಯುವಂಥದ್ದು ಅದೇ ತಮಿಳ್ನಾಡುಗೆ ಹೋಗಿದ ತಕ್ಷಣ ಅದು ದೊಡ್ಡದಾಗಿಯತ್ತೆ ಓಕೆ ನೆಕ್ಸ್ಟ್ ಬಂದು ಗೋದಾವರಿ ನದಿ ವ್ಯವಸ್ಥೆ ನೋಡಿ ಬಾಲಾಘಾಟ್ ಶ್ರೇಣಿಯಲ್ಲಿ ಹುಟ್ಟುವಂಥ ಗೋದಾವರಿ ಕರ್ನಾಟಕದ ಮಾಂಜರ ನದಿಗೆ ಇದು ಉಪನದಿಯಾಗಿದೆ ಮಾಂಜರ ನದಿ ಯಾವುದಕ್ಕೆ ಗೋದಾವರಿ ನದಿ ಗೋದಾವರಿ ನಮ್ಮಲ್ಲಿ ಹರಿಯಲ್ಲ ಮಾಂಜರ ನದಿ ನಮ್ಮಲ್ಲಿ ಹರಿಯುತ್ತೆ ಆ ಮಾಂಜರ ನದಿ ಬಂದು ಗೋದಾವರಿಗೆ ಉಪನದಿ ಆಗಿದೆ ಸೊ ಈ ಮಾಂಜರ ನದಿ ಗೋದಾವರಿಗೆ ಕನೆಕ್ಟ್ ಆಗುತ್ತೆ ಆಯಿತಾ ಬಸವ ಕಲ್ಯಾಣದ ಬಳಿ ಇದಕ್ಕೊಂದು ಅಣೆಕಟ್ಟಿದೆ ಈ ಒಂದು ಮಾಂಜರ ನದಿ ಯಾವುದಕ್ಕೆ ಬೌಂಡ್ರಿ ಆಗಿದೆ ರೇಖೆ ಆಗಿದೆ ಎರಡು ನಾಡಿಗೆ ಗಡಿರೇಖೆ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತುಂಬ ಇಂಪಾರ್ಟೆಂಟ್ ಅದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಇಂಪಾರ್ಟೆಂಟ್ ನೋಡಿ ಇದು ಬಂದು ಪ್ಯಾಗಲಲ್ ಡ್ರೈನೇಜ್ ಸಿಸ್ಟಮ್ ಆಗಿರುತ್ತೆ ಇದು ಅಂತ ಏನಂತ ಹೇಳಿದರೆ ಪ್ಯಾಗಲಲ್ ಆಗಿ ಹರಿಯುತ್ತೆ ನದಿಗಳು ಪ್ಯಾಗಲಲ್ಲಿ ಆಗಿ ಎಲ್ಲೂ ಆಗೋ ಥರ ಕಾಣಿಸಲ್ಲ ನಿಮಗೆ ಪ್ಯಾಗಲಲ್ಲಿ ಆಗಿ ಹಗೈತಾಗುತ್ತೆ ಇದನ್ನೇನಂತ ಹೇಳ್ತಾರೆ ಸಮಾನಾಂತರ ನದಿ ವ್ಯವಸ್ಥೆ ಅಂತ ಹೇಳ್ತಾರೆ ಪ್ಲೀಸ್ ಗೂಗಲಲ್ಲಿ ಹೋಗ್ಬಿಟ್ಟು ಇವನ್ನೆಲ್ಲ ಚೆಕ್ ಮಾಡಿ ಒನ್ಸ್ ಚೆಕ್ ಮಾಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಓಕೆ ವೃತ್ತಾಕಾರದ ನದಿ ಸಿಸ್ಟಮ್ ಬಗ್ಗೆ ಇದಾದ ನಂತರ ಸಮಾನಾಂತರ ನದಿ ವ್ಯವಸ್ಥೆ ಬಗ್ಗೆ ಗೂಗಲಲ್ಲಿ ಚೆಕ್ ಮಾಡಿ ನಿಮ್ಗೆ ಆ ಇಮೇಜಸ್ ನೋಡಿ ತಕ್ಷಣ ಗೊತ್ತಾಗ್ಬಿಡುತ್ತೆ ನಾನು ಇಲ್ಲಿ ಇಮೇಜಸ್ ಪ್ರೊವೈಡ್ ಮಾಡೋಕ್ಕಾಗಲಿಲ್ಲ ಬಟ್ ನಿಮ್ಗೆ ಆ ಇಮೇಜಸ್ ನೋಡಿ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವ ಥರ ಅಂತ ಓಕೆ ಉತ್ತರದಲ್ಲಿ ಕಾಳಿ ನದಿ ದಕ್ಷಿಣದಲ್ಲಿ ನೇತ್ರಾವತಿ ನದಿ ಆ ಮಧ್ಯದಲ್ಲಿರುವ ನದಿಗಳು ತುಂಬ ಇದೆ ಸೊ ಉತ್ತರ ಕೇಂದ್ರ ಇಲ್ಲಿ ಉತ್ತರ ಕನ್ನಡದಲ್ಲಿ ನದಿ ದಕ್ಷಿಣದಲ್ಲಿ ನೇತ್ರಾವತಿ ನದಿ ಆ ನದಿಗಳ ಮಧ್ಯದಲ್ಲಿರುವಂಥ ನದಿ ವ್ಯವಸ್ಥೆನೇ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಪ್ರಮುಖ ನದಿಗಳ್ಯಾವುದು ಕಾಳಿ ಗಂಗಾವತಿ ಶರಾವತಿ ನೇತ್ರಾವತಿ ಅಘನಾಶಿನಿ ವರಾಹಿ ಹಾಲಾಡಿ ಚಕ್ರ ಸೀತಾ ಕೊಲ್ಲೂರು ಗುರುಪ ಓಕೆ ಅತಿ ಹೆಚ್ಚು ಟಿ ಎಂ ಸಿ ಹೊಂದಿರುವ ನದಿ ವ್ಯವಸ್ಥೆ ಎರಡು ಸಾವಿರದ ಮೂರು ಪಾಯಿಂಟ್ ಏಳು ಟಿ ಎಮ್ ಸಿ ಅಷ್ಟು ನೀರು ಹರಿಯುತ್ತೆ ಓಕೆ ಬಿಕಾಸ್ ಆಫ್ ವೆಸ್ಟ್ ಬ್ಯಾಂಗಲ್ಸ್ ಅತಿ ಹೆಚ್ಚು ಇರುವಂಥದ್ದು ಇದಾದ ಒಂಥರ ಘಾಟ್ ಸೆಕ್ಷನ್ ಇರುವಂಥದ್ದು ಸೊ ಅದಕ್ಕೆ ತುಂಬ ಕ್ಲೈಮೇಟ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ ಕಾಳಿ ನದಿ ಸೂಪಾ ತಾಲೂಕು ಡಿಗ್ಗಿ ಘಾಟ್ ಕಪ್ಪು ಶಿಲಾ ಮೇನ್ವಿ ಪಾತ್ರ ಇರೋದ್ರಿಂದ ಕಪ್ಪಾಗಿ ಕಾಣುವುದು ಓಕೆ ಜಲಪಾತ ಬಂದು ಲಾಂಗುಳಿ ಜಲಪಾತ ಇದಕ್ಕೆ ಇರುವಂಥದ್ದು ಶರಾವತಿ ನದಿ ತೀರ್ಥಹಳ್ಳಿ ತಾಲೂಕಿನ ಶಿವಮೊಗ್ಗ ತೀರ್ಥದಲ್ಲಿ ಉಗಮ ಆಗುತ್ತೆ ಜೋಗ ಜಲಪಾತ ಈ ಒಂದು ನದಿಗೆ ಹೋಗುವಂಥದ್ದು ಉಪನದಿಗಳು ಬಂದು ಹರಿದ್ರಾವತಿ ಬೆಣ್ಣೆಹೊಳೆ ನೇತ್ರಾವತಿ ಬಂಡಾಜೆ ಜಲಪಾತ ಗಂಗಾವತಿ ಬೇಡ್ತಿ ಮಾಗೋಡು ಜಲಪಾತ ಅಗನಾಶಿನಿ ಉಂಚಳ್ಳಿ ಜಲಪಾತ ಶಿವಗಂಗೆ ಜಲಪಾತ ವರಾಹಿ ನದಿ ಕುಂಚಿಕಲ್ ಜಲಪಾತ ಉಪನದಿಗಳು ಬಂದು ವರಾಹಿಗೆ ಸೀತಾ ಮತ್ತು ಸ್ವರ್ಣ ಸೊ ಇದೆಲ್ಲ ಇಂಪಾರ್ಟೆಂಟ್ ಅಷ್ಟೇ ಜಾಸ್ತಿ ಏನು ಇನ್ಫಾರ್ಮೇಷನ್ ಇಲ್ಲ ಏನು ಅದೇನು ರಾಕೆಟ್ ಸೈನ್ಸ್ ಏನಿಲ್ಲ ಸೊ ಯಾವುದು ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಆಗಿರುತ್ತೋ ಅಷ್ಟನ್ನೇ ಕೊಟ್ಟಿದ್ದೀನಿ ಸೊ ಮಹದಾಯಿ ಮಹದಾಯಿ ನದಿ ಎಲ್ಲಿ ಕಾನಾಪಕದ ಬಳಿ ದೇಂಗಾ ಉಗಮ ಆಗುತ್ತೆ ಇದು ಕರ್ನಾಟಕದಲ್ಲಿ ಉಗಮ ಆಗುವಂತಹ ನದಿ ಇದು ಯಾವುದು ಮಹದಾಯಿ ಕರ್ನಾಟಕದಲ್ಲಿ ಉಗಮ ಆಗಿ ಗೋವಾನಲ್ಲಿ ಸೇರುತ್ತೆ ಅಲ್ಲಿ ಹೋಗಿ ಅರಬ್ಬಿ ಸಮುದ್ರದಲ್ಲಿ ಸೇರುವಂಥದ್ದು ಗೋವಾದ ಜೀವನಾಡಿ ನದಿ ಇದು ಮಹದಾಯಿ ನದಿ ಅಥವಾ ಮ್ಯಾಂಡೋವಿ ಅಂತ ಹೇಳ್ತಾರೆ ಇದಕ್ಕೆ ಉಪನದಿಗಳು ಯಾವುದು ಕಳಸ ಮತ್ತು ಬಂಡೂರಿ ಇವೆರಡೂ ಕರ್ನಾಟಕದಲ್ಲೇ ಹುಟ್ಟುವಂಥದ್ದು ಈ ಕಳಸ ಮತ್ತು ಬಂಡೂರಿನ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವೆಗಡನ್ನ ಮಗಜು ಮಾಡಿ ಮಲಪ್ರಭಾ ನದಿಗೆ ನೀರನ್ನು ಸಾಗಿಸಿದ್ರೆ ಇಲ್ಲಿರುವಂಥ ಬರಪೀಡಿತ ನಾಡುಗಳಿಗೆ ಕುಡಿಯೋದಕ್ಕೆ ನೀರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕುಡಿಯೋ ನೀರಿಗೆ ಒಂದು ಯೋಜನೆ ಮಾಡೋ ಆಗಿರುತ್ತೆ ಕುಡಿಯೋ ನೀರಿಗೆ ಎಲ್ಲ ಸಪ್ಲೈ ಮಾಡ್ಬೋದು ಅಂತ ಒಂದು ಯೋಜನೆ ಮಾಡ್ತಾರೆ ಮಹದಾಯಿ ಯೋಜನೆ ಅಂತ ಸೊ ಗೋವಾ ಇದಕ್ಕೆ ವೆಸ್ಟರ್ನ್ ಗಾಟ್ಸ್ ಎಲ್ಲ ಅಡ್ಡ ಬರುತ್ತೆ ನಮಗೆ ಪ್ರಕೃತಿ ನಾಶ ಆಗುತ್ತೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳಿ ಪ್ರತಿ ಸರಿ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಪೀಲ್ನ ಆಗ್ತಾನೆ ಇದ್ದಾರೆ ಓಕೆ ಜಸ್ಟಿಸ್ ಪಾಂಚಾಲ್ ನ್ಯಾಯಾಧೀಕರಣ ಮೂಲಕ ಇದಕ್ಕೊಂದು ವರದಿ ಕೊಟ್ಟಿದ್ರು ಲಾಸ್ಟ್ ಟೈಮ್ ಓಕೆ ಸೊ ಅದನ್ನು ನೆಕ್ಸ್ಟಲ್ಲಿ ನೋಡ್ಕೊಳ್ಳೋಣ ರಿವ್ಯೂಸಲ್ಲೆಲ್ಲ ನೋಡ್ಕೊಳ್ಳೋಣ ಇದ್ರ ಬಗ್ಗೆ ಕಂಪ್ಲೀಟಿನ್ನ ಜಾಸ್ತಿ ಇದೆ ಇನ್ಫಾರ್ಮೇಷನ್ ಅಂತ ಕೂಡ ಹೇಳೋಣ ಇದೇ ಕ್ಲಾಸಲ್ಲಿ ಹೇಳೋಣ ಓಕೆ ಹಾಂ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಡಾಕ್ಟರ್ ಪರಮಶಿವಯ್ಯ ವರದಿ ಎರಡು ಸಾವಿರದ ಮೂರು ಪಶ್ಚಿಮಾಭಿಮುಖಮುಖ ಹರಿಯುವ ನದಿಗಳು ಇದಕ್ಕೆ ತದ್ವಿರುದ್ಧವಾಗಿ ರಾಜ್ಯದ ಆಗ್ನೇಯ ಬಾಹು ಬರಗಾಲ ಪೀಡಿತ ನಿಮ್ಗೆ ಆಗನೇ ಹೇಳಿದೆ ಪಶ್ಚಿಮ ಘಟ್ಟಗಳಿಗೆ ಆಪೋಸಿಟ್ ಯಾವುದಿದೆಯೋ ಅದು ಬರಗಾಲ ಪೀಡಿತ ಜಿಲ್ಲೆಗಳಾಗಿರುತ್ತೆ ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪಶ್ಚಿಮವಾಗಿ ಹರಿಯುವ ನದಿಗಳಿದೆ ಅಲ್ವಾ ಆ ನದಿಗಳನ್ನೆಲ್ಲ ಜೋಡಣೆ ಮಾಡಿ ಇಲ್ಲ ಆ ನದಿಗಳಿಂದ ಈ ಕಡೆ ಏನಾದರೂ ತಿರುಗಿಸಿ ಇಲ್ಲಾಂದರೆ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಏನಾದರೂ ಮಾಡಿ ಏತ ನೀರ ಮಾಡಿ ಈ ಒಂದು ಬರಪೀಡಿತ ತಾಲೂಕುಗಳು ಬರಪೀಡಿತ ಜಿಲ್ಲೆಗೆ ನೀರನ್ನು ಒದಗಿಸುವಂಥದ್ದು ಇದನ್ನು ಡಾಕ್ಟರ್ ಅವರು ಹೇಳ್ತಾರೆ ಒಂದು ರಿಪೋರ್ಟ್ ಮಾಡಿ ಹೇಳ್ತಾರೆ ಎರಡು ಸಾವಿರದ ಮೂರಲ್ಲಿ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಮೂರು ಪಾಯಿಂಟ್ ಏಳು ಟಿ ಎಮ್ ಸಿ ನೀರಿದೆ ಇದರಲ್ಲಿ ಮುನ್ನೂರ ಮೂವತ್ತ್ನಾಲ್ಕು ಪಾಯಿಂಟ್ ಒಂದು ಟಿ ಎಮ್ ಸಿ ನೀರನ್ನು ಪೂರ್ವದ ಕಡೆಗೆ ಹರಿಸುವ ಉದ್ದೇಶ ಅಂತ ಹೇಳ್ತಾರೆ ಸೊ ಇದರಿಂದ ಅಚ್ಚ ಹೆಸರು ನಮ್ಮ ಬರಗಿ ಬರಪೀಡಿತ ತಾಲೂಕುಗಳೆಲ್ಲ ರೈತರಿಗೆ ವರ್ಷ ಪೂರ್ತಿ ನೀರು ಸಿಗುತ್ತೆ ಆ ಕಳೆಗಳಿಗೆ ಇಂಡಸ್ಟ್ರೀಸ್ಗೆ ಜನಸಂಖ್ಯೆಗೆ ಕುಡಿಯೋದಕ್ಕೆ ಪ್ರತಿಯೊಂದಕ್ಕೂ ಇಪ್ಪತ್ನಾಲ್ಕು ಬಾರ್ ಏಳು ವರ್ಷ ಇಡೀ ನಮಗೆ ನೀರು ಸಿಗುತ್ತೆ ಸೊ ಇದೊಂದು ಒಳ್ಳೆಯ ಉದ್ದೇಶ ಆಗಿರುತ್ತೆ ಸೊ ಇದಕ್ಕಿರುವಂಥ ಯಾವುದು ಎತ್ತಿನ ಹೊಳೆ ಯೋಜನೆ ಆಗಿರುತ್ತೆ ನೇತ್ರಾವತಿ ತಿರುಗಿ ಯೋಜನೆ ಕೂಡ ಇದರಲ್ಲೇ ಕೊಟ್ಟಿರುವಂಥದ್ದು ಜಿಲ್ಲೆಗಳು ಯಾವುದ್ಯಾವುದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ಆಗಿರುತ್ತೆ ಸೊ ಈ ಒಂದು ಯೋಜನೆಯಿಂದ ಎಂಟು ಸಾವಿರದ ಮುನ್ನೂರು ಕೆರೆಗಳ ನೀರು ಭರ್ತಿ ಆಗುತ್ತೆ ಓಕೆ ತುಂಬಾ ತುಂಬ ಒಳ್ಳೆಯ ಉದ್ದೇಶ ಆಗಿರುವಂಥ ಇದು ವರದಿ ಸೊ ಇದು ಇಟ್ಸ್ ಗೋಯಿಂಗ್ ಆನ್ ಸದ್ಯಕ್ಕೆ ಎತ್ತಿನ ಹೊಳೆ ಏಯ್ಟಿ ಪರ್ಸೆಂಟ್ ಆಗಿದೆ ಸೊ ಇಟ್ಸ್ ಗೋಯಿಂಗ್ ಆನ್ ಸೊ ಮಣ್ಣು ನೆಕ್ಸ್ಟ್ ಬಂದು ಸೊ ಟು ಟೈಪ್ಸ್ ಮಣ್ಣು ಒಂದು ಬಂದು ಸ್ಥಾಯಿ ಮಣ್ಣು ಇನ್ನೊಂದು ಬಂದು ಅಸ್ಥಾಯಿ ಮಣ್ಣು ಅಂದರೆ ಏನು ಹೇಳಿದ್ರೆ ಇನ್ಸೈಟು ಮಣ್ಣು ಅಲ್ಲೇ ಆಗುವಂಥದ್ದು ಇನ್ನೊಂದು ಮಣ್ಣು ಟ್ರಾನ್ಸ್ಪೋರ್ಟ್ ಆಗಿರುವಂಥದ್ದು ಸೊ ನದಿಯಿಂದ ಟ್ರಾನ್ಸ್ಪೋರ್ಟ್ ಆಗಿರೋ ಆಗಿರೋದು ಓಕೆ ರಾಜ್ಯದಲ್ಲಿ ನಾಲ್ಕು ಪ್ರಧಾನ ವಿಭಾಗಗಳು ಯಾವುದು ಕರಾವಳಿಯ ಮೆಕ್ಕಲು ಮಣ್ಣು ಜಂಬಿಟ್ಟಿಗೆ ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ನಾಲ್ಕು ಟೈಪ್ ಮಣ್ಣು ನಮ್ಮ ರಾಜ್ಯದಲ್ಲಿ ಸಿಗುತ್ತೆ ಓಕೆ ಸೊ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ ಕರಾವಳಿ ಮೆಕ್ಕಲು ಮಣ್ಣು ಅಲುವಿಲಿಯನ್ ಸಾಯಿಲ್ ಇಂಗ್ಲೀಷ್ನಲ್ಲಿ ಪಶ್ಚಿಮಾಮುಖವಾಗಿ ಹರಿಯುವ ನದಿಗಳು ಹೊತ್ತು ತಂದಿರುವ ಮಣ್ಣಾಗಿರುತ್ತೆ ಸೊ ನದಿಗಳು ತಂದಿರುವ ಮಣ್ಣಿದು ಅಲ್ಲಿ ಆಯಿತು ಓಕೆ ಮರಳು ಮತ್ತು ಜೇಡಿ ಮಿಶ್ರಿತ ಪ್ಲಸ್ ಕೊಳೆತ ಜೈವಿಕಾಂಶ ಇರುತ್ತೆ ಇದರಲ್ಲಿ ಸೊ ತುಂಬ ಫಲವತ್ತತೆ ಇರುವಂಥ ಮಣ್ಣು ವ್ಯವಸಾಯಕ್ಕೆ ತುಂಬಾ ತುಂಬ ಯೂಸ್ಫುಲ್ ಆಗುವಂಥ ಮಣ್ಣು ಎಸ್ಪೆಷಲಿ ಭತ್ತ ಓಕೆ ಹೆಚ್ಚಿನ ಫಲವತ್ತತೆ ಎಂಟಿಸಾಲ್ಸ್ ಎಂದು ಕರೆಯುತ್ತಾರೆ ಇದನ್ನು ಯಾವುದನ್ನು ಕರಾವಳಿ ಮಕ್ಕಳ ಮಣ್ಣನ್ನು ಸೊ ಬೆಳೆಗಳನ್ನ ನೋಡ್ಕೊಳ್ಳೋಣ ಭತ್ತ ಬಾಳೆ ಅಡಿಕೆ ತೆಂಗು ಗೋಡಂಬಿ ಇದು ಅಲುವಿಲಿಯನ್ ಸಾಯಿಲ್ದು ಕರ್ನಾಟಕದಲ್ಲಿ ಸಿಗುವಂಥದ್ದು ಕೋಸ್ಟಲ್ ಅಲುವಿಲಿಯನ್ ಸಾಯಿಲ್ ನೆಕ್ಸ್ಟ್ ಬಂದು ಜಂಬಿಟಿಗೆ ಮಣ್ಣು ಹೆಚ್ಚು ಉಷ್ಣಾಂಶ ಹೆಚ್ಚು ಮಳೆ ಜಾಗದಲ್ಲಿ ಇರುವಂಥ ಮಣ್ಣಿದು ನಾಳೆ ದಿನ ಹಿಂಗೆ ಪ್ರಶ್ನೆ ಆಗುತ್ತೆ ಹೆಚ್ಚು ಉಷ್ಣಾಂಶ ಮತ್ತು ಹೆಚ್ಚು ಮಳೆ ಬೀಳುವಂಥ ಜಾಗದಲ್ಲಿ ಸಿಗುವಂಥ ಮಣ್ಣು ಯಾವುದು ಲ್ಯಾಟರೈಟ್ ಸಾಯಿಲ್ ಜಂಬಿಟಿಗೆ ಮಣ್ಣು ಸೊ ಲ್ಯಾಟರೈಸೇಷನ್ ಅನ್ನೋ ಪ್ರೋಸೆಸ್ ಮುಖಾಂತರ ಈ ಒಂದು ಸಾಯಿಲ್ ಆಗುತ್ತೆ ಲ್ಯಾಟರೈಸೇಷನ್ ಅಂದ್ರೆ ಏನು ಶಿಲೆಗಳು ಆಳವಾಗಿ ಶಿಥಿಲೀಕರಣ ಹೊಂದಿರುವುದು ಕರಗದ ಕುಬ್ಬಿಣ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಮೇಲ್ಮೈನಲ್ಲಿ ಉಳಿದಿರುತ್ತೆ ಸೊ ಇದನ್ನು ಜಂಬಿಟ್ಟಿಗೆ ಮಣ್ಣು ಅಂತ ಹೇಳ್ತಾರೆ ಓಕೆ ಇದು ಬಂದು ಕೆಂಪು ಬಣ್ಣದಿಂದ ಈ ಒಂದು ಜಂಬಿಟ್ಟಿಗೆ ಮಣ್ಣನ್ನು ನೀವು ಶಿವಮೊಗ್ಗ ಚಿಕ್ಕಮಗಳೂರು ಇಂಥ ಕಡೆ ಜಾಸ್ತಿ ಚೆನ್ನಾಗಿ ಕೂರ್ಗು ಇಂಥ ಕಡೆ ನೋಡ್ಬೋದು ಸೊ ತುಂಬ ಇಟ್ಟಿಗೆಗಳು ಫ್ಯಾಕ್ಟ್ರೀಸ್ ಆಚೆ ಕಡೆ ಇಟ್ಟಿರ್ತಕ್ಕದನ್ನು ಮನೆಗಳೆಲ್ಲ ಇದರಲ್ಲೇ ಕಟ್ಕೊಂಡಾಗಿರ್ತದೆ ಜಂಬಿಟಿಕೆ ಮಣ್ಣಲ್ಲಿ ದೊಡ್ಡ ದೊಡ್ಡದಾಗಿರ್ತದೆ ಸೇಮ್ ಜಲ್ಲಿ ಗ್ರಾವೆಲ್ ಥರ ಇರುತ್ತೆ ಓಕೆ ಓಕೆ ಪೂರ್ವ ಕರಾವಳಿ ಭಾಗದಲ್ಲಿ ಹೆಚ್ಚು ಬೆಳೆಗಳೇ ಬಂದು ಭತ್ತ ಕಬ್ಬು ಬಾಳೆ ಮೆಣಸು ರಾಗಿ ಶುಂಠಿ ತೆಂಗು ಕೈ ತೋಟಗಾರಿಕೆ ಮಾಡುವಂಥದ್ದು ಈ ಒಂದು ಮಣ್ಣಿನಲ್ಲಿ ಕಪ್ಪು ಮಣ್ಣು ರಾಜ್ಯದ ಉತ್ತರ ಭಾಗದಲ್ಲಿ ಜಾಸ್ತಿ ಸಿಗುತ್ತಿದೆ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಸಿಗುತ್ತೆ ಓಕೆ ರಾಜ್ಯದ ಉಷ್ಣವಲಯದಲ್ಲಿ ಕಂಡುಬರುವಂತಹ ಮಣ್ಣು ಆಫ್ಕೋರ್ಸ್ ಅಲ್ಲಿ ತುಂಬ ಬಿಸಿಲುಕೃತ ಉಷ್ಣಾಂಶ ಆಗುತ್ತೆ ಇದನ್ನು ರೇಗಾರ್ ಮಣ್ಣು ಅಥವಾ ಬ್ಲ್ಯಾಕ್ ಅರ್ಥ್ಸ್ ಅಂತ ಹೇಳ್ತಾರೆ ಕಪ್ಪು ಮಣ್ಣನ್ನು ರೇಗಾರ್ ಮಣ್ಣು ಅಂತ ಕೂಡ ಹೇಳುವಂಥದ್ದು ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಇದಾಗಿರುತ್ತೆ ಓಕೆ ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಿತವಾದ ಮಣ್ಣು ಇಂಪಾರ್ಟೆಂಟ್ ಇದು ಬಸಾಲ್ಟ್ ಶಿಲೆ ಓಕೆ ಮೆಗ್ನೀಷಿಯಮ್ ಮತ್ತು ಟೈಟಾನಿಯಂ ಆಕ್ಸೈಡಿಂದ ಇದಕ್ಕೆ ಕಪ್ಪು ಬಣ್ಣ ಬಂದಿರುತ್ತೆ ಓಕೆ ಇದರಲ್ಲಿ ಏನು ಕೊರತೆ ಇರುತ್ತೆ ಅಂತ ಹೇಳಿದ್ರೆ ರಂಜಕ ಮತ್ತು ಸಾವಯವ ಅಂಶಗಳು ರಂಜಕ ಅಂತ ಹೇಳಿದರೆ ಪಾಸ್ಪಕ್ಸ್ ಫಾಸ್ಪರಸ್ ಮತ್ತು ಸಾವಯವ ಅಂಶಗಳು ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಕಡಿಮೆ ಇರುತ್ತೆ ಬೆಳೆಗಳು ಬಂದು ಹತ್ತಿ ಜೋಳ ಸಜ್ಜೆ ದ್ವಿದಳ ಧಾನ್ಯ ಮೆಣಸಿನಕಾಯಿ ಕೆಂಪು ಮಣ್ಣು ಅಗ್ನಿಶಿಲೆ ಶಿಥಿಲೀಕರಣ ಕಬ್ಬಿಣ ಆಕ್ಸೈಡ್ನಿಂದ ಕೆಂಪು ಮಣ್ಣು ಬಂದಿರುವಂಥದ್ದು ಅಂದರೆ ಅಗ್ನಿಶಿಲೆ ಇಗ್ನೈಟ್ಸ್ ಇಗ್ನೈಟ್ ರಾಕ್ಸ್ ಇಗ್ನಿಶಿಯಸ್ ರಾಕ್ಸ್ ಅಂತ ಹೇಳ್ತಾರೆ ಇದರಿಂದ ಆಗಿರುವಂತಹ ಮಣ್ಣು ಇದಾಗಿರುತ್ತೆ ಕಬ್ಬಿಣದ ಆಕ್ಸೈಡಿಂದ ಕೆಂಪು ಬಣ್ಣ ಇರುತ್ತೆ ಫೆರಸ್ ಆಕ್ಸೈಡ್ ಕಬ್ಬಿಣದ ಆಕ್ಸೈಡಿಂದ ಇದಕ್ಕೆ ಕೆಂಪು ಬಣ್ಣ ಬಂದಿರುವಂಥದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿದೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಯಾವ ಮಣ್ಣು ಸಿಗುತ್ತೆ ಅಂತ ಹೇಳಿದರೆ ಕೆಂಪು ಮಣ್ಣು ನೀರನ್ನು ಹಿಡಿದಿರುವ ಸಾಮರ್ಥ್ಯ ಕಡಿಮೆ ಇದಕ್ಕೆ ಅದೇ ನೀವು ಬ್ಲ್ಯಾಕ್ ಸಾಯಿಲ್ ತಗೊಂಡ್ರೆ ನೀರನ್ನು ಹಿಡಿತ ಜಾಸ್ತಿ ಇರುತ್ತೆ ಆದರೆ ಒಣಗೋಗಿ ತಕ್ಷಣ ಬಿರುಕು ಬಿಟ್ಬಿಡುತ್ತೆ ಅದೊಂದು ಲಕ್ಷಣ ಅದು ಬ್ಲ್ಯಾಕ್ ಸಾಯಿಲ್ಗೆ ಕಪ್ಪು ಮಣ್ಣಿಗೆ ಓಕೆ ಸೊ ಕಮಿಂಗ್ ಟು ದಿ ಕೆಂಪು ಮಣ್ಣು ಸುಣ್ಣ ಸಾರಜನಕ ಕೊಳೆತ ಜೈವಿಕಾಂಶ ಕಡಿಮೆ ಇರುತ್ತೆ ಇದಕ್ಕೆ ಯಾವುದಿಗೆ ಕೆಂಪು ಮಣ್ಣಲ್ಲಿ ಓಕೆ ಇದನ್ನು ಮಸಾಗಿ ಮಣ್ಣು ಅಂತ ಕೂಡ ಹೇಳ್ತಾರೆ ಬೆಳೆಗಳು ಬಂದು ರಾಗಿ ನೆಲಗಡಲೆ ಹೊಗೆ ಸೊಪ್ಪು ತರಕಾರಿ ತೆಂಗು ಭತ್ತ ಕಬ್ಬು ಲಾಟ್ ಪ್ರಾದೇಶಿಕ ಮಣ್ಣು ಸಂಸ್ಕರಣಾ ಸಂಶೋಧನಾ ಉಪಕೇಂದ್ರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬಳ್ಳಾರಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಓಕೆ ಸೊ ಫ್ರೆಂಡ್ಸ್ ಇಲ್ಲಿ ಮ್ಯಾರಥಾನ್ ಫಸ್ಟ್ ಕ್ಲಾಸ್ ಮುಗಿದಿದೆ ಸೆಕೆಂಡ್ ಕ್ಲಾಸಲ್ಲಿ ಸೊ ಸಿಕ್ಸ್ ಟು ಸೆವೆನ್ ಚಾಪ್ಟರ್ಸ್ನ ಡಿಸ್ಕಸ್ ಮಾಡೋಣ ಲಾಸ್ಟ್ ಕ್ಲಾಸಲ್ಲಿ ಫೋರ್ ಟು ಫೈವ್ ಚಾಪ್ಟರ್ಸ್ನ ಡಿಸ್ಕಸ್ ಮಾಡೋಣ ಕರ್ನಾಟಕದ ಕಂಪ್ಲೀಟ್ ಭೂಗೋಳಶಾಸ್ತ್ರ ರಿವಿಷನ್ ಏನಿದೆಯೋ ಅದನ್ನು ಕಂಪ್ಲೀಟಾಗಿ ಮುಗಿಸ್ಕೊಡ್ತೀನಿ ಇಷ್ಟನ್ನು ಕ್ಲೀನಾಗಿ ಓದ್ಕೊಂಡ್ರೆ ಸಾಕು ನೀವು ಕರ್ನಾಟಕ ಭೂಗೋಳಶಾಸ್ತ್ರನ ಆರಾಮಾಗಿ ಮಾಡ್ಬೋದು ಓಕೆ ಎಕ್ಸಾಮಿನೇಷನಲ್ಲಿ ಸೊ ನಮ್ಮನೇದ ಟೆಲಿಗ್ರಾಮ್ ಚಾನಲ್ಸ್ ಇದೆ ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ ಕೆ ಎಸ್ ಅಂತ ಆಗಿ ಏನೇ ಡೌಟ್ಸ್ ಇರೋದು ಕೂಡ ನನಗೆ ಕಾಂಟ್ಯಾಕ್ಟ್ ಆಗ್ಬೋದು ನಂಬರ್ ಕೂಡ ನಿಮಗೆ ಟೆಲಿಗ್ರಾಮ್ ಚಾನಲ್ಸಲ್ಲಿ ಕೊಟ್ಟಿರುವಂಥದ್ದು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಗೊಂದು ಈ ಒಂದು ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು